ಆಕಾಶವಾಣಿ ಇಂದಿನ ವಿಶೇಷ ಕಾರ್ಯಕ್ರಮದಲ್ಲಿ ಭಾರತೀಯ ನಾಗರಿಕ ಸೇವೆಯ ತಯಾರಿ ಕುರಿತು ಕೊಡಗು ಜಿಲ್ಲೆಯ ನಿರ್ಗಮಿತ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಅವರೊಂದಿಗೆ ಮಾತುಕತೆ ನಮಸ್ಕಾರ ಇಂದಿನ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಆತ್ಮೀಯವಾದಂತ ಸ್ವಾಗತ ಇವತ್ತು ನಮ್ಮ ಜೊತೆ ಕೊಡಗು ಜಿಲ್ಲೆಯ ನಿರ್ಗಮಿತ ಪೊಲೀಸ್ ವರಿಷ್ಠಾಧಿಕಾರಿಯಾದಂತಹ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಅವರಿದ್ದಾರೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ ಬನ್ನಿ ಮೇಡಮ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ದಿಗ್ವಿಜಯ್ ಮೇಡಮ್ ಬಹಳ ಖುಷಿ ಆಗ್ತಿದೆ ನೀವು ಎರಡು ವರ್ಷಗಳ ಕಾಲ ನಮ್ಮ ಕೊಡುಗಿನಲ್ಲಿ ಸರ್ವಿಸ್ ಮಾಡಿದ್ರಿ ಬಹಳ ಮನೆ ಮಾತಾದ್ರಿ ಈಗ ಈ ಕೊಡುಗನ್ನ ಬಿಟ್ಟು ಬೆಂಗಳೂರು ಹೋಗ್ತಾ ಇದ್ರಿ ಹೇಗೆ ಅನಿಸ್ತಾ ಇದೆ ಮತ್ತೆ ಎರಡು ವರ್ಷದ ನಿಮ್ಮ ಜರ್ನಿ ಅದ್ರ ಬಗ್ಗೆ ಒಂದೆರಡು ಮಾತಾಡಬಹುದಾ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಮಡಿಕೇರಿ ಆಕಾಶವಾಣಿಗೆ ನಾನು ಧನ್ಯವಾದಗಳನ್ನ ಹೇಳ್ತೇನೆ ನಾನು ಎರಡು ವರ್ಷದಲ್ಲಿ ಆಕಾಶವಾಣಿ ಕೇಂದ್ರಕ್ಕೆ ವಿಸಿಟ್ ಮಾಡ್ಲಿಕ್ಕೆ ಆಗಿರಲಿಲ್ಲ ತುಂಬಾ ದಿನದಿಂದ ಆಸೆ ಕೂಡ ಇತ್ತು ಹೋಗ್ತಾ ಇರೋ ಸಂದರ್ಭದಲ್ಲಿ ಆಕಾಶವಾಣಿ ಸ್ಟುಡಿಯೋ ನೋಡ್ಲಿಕ್ಕೆ ಅವಕಾಶ ಸಿಗ್ತಾ ಇದೆ ಸೊ ಅದಕ್ಕೋಸ್ಕರ ತಮಗೆ ಧನ್ಯವಾದಗಳು ಎರಡು ವರ್ಷದ್ದು ಎಕ್ಸ್ಪೀರಿಯನ್ಸ್ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ತುಂಬಾನೇ ಎನ್ರಿಚಿಂಗ್ ಇತ್ತು ನನಗೆ ಮೊದಲನೇ ಜಿಲ್ಲೆ ಅದೇ ರೀತಿ ತುಂಬಾ ವರ್ಕ್ ವೈಸ್ ಪ್ರೊಫೆಷ್ನಲಿ ತುಂಬಾ ಎಕ್ಸ್ಪೀರಿಯನ್ಸ್ ನನಗೆ ಕೊಟ್ಟು ಬಿಟ್ಟಿದೆ ಎರಡೇ ವರ್ಷದಲ್ಲಿ ಒಂಥರ ಕ್ಯಾಪ್ಸ್ಯೂಲ್ ತರ ಅಂತ ಹೇಳ್ಬಹುದು ನನ್ನ ಎಕ್ಸ್ಪೀರಿಯನ್ಸ್ ತುಂಬಾ ವೆರೀಡ್ ಫೀಲ್ಡ್ಸ್ ಅಲ್ಲಿ ಸ್ಪೇಸಸ್ ಅಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ಕೆಲಾಮಿಟಿ ಮೇನ್ಲಿ ಅದರಲ್ಲಿ ಎರಡು ವರ್ಷದ್ದು ಕೆಲಾಮಿಟಿ ಒಂದು ಸಲ ಸ್ಲೈಡ್ಸ್ ಒಂದು ಸಲ ಫ್ಲಡ್ ಸಿಚುವೇಷನ್ ಅದರ ಜೊತೆ ಜೊತೆಗೆ ಕೋವಿಡ್ ಈಗ ಬಂದಿರುವಂತದ್ದು ಇದು ಮೇಜರ್ ಅನ್ಬೋದು ಅದರ ಜೊತೆಗೆ ಬೇರೆ ನಮ್ಮ ರುಟೀನ್ ಪೊಲೀಸಿಂಗ್ ಅಲ್ಲಿ ಬರುವಂತದ್ದು ಮೊದಲನೇ ವರ್ಷ ಟಿಪ್ಪು ಜಯಂತಿ ನಮಗೆ ಮೇಜರ್ ಆಗಿ ನಾವು ನೋಡಿದ್ದು ಅದ್ರ ಜೊತೆಗೆ ವೆರೈಟಿ ಆಫ್ ಫೆಸ್ಟಿವಲ್ಸ್ ನಾವು ಹೇಗೆ ಬಂದೋಬಸ್ತ್ ಮಾಡ್ಕೊಳ್ಬೇಕು ಲಾ ಅಂಡ್ ಆರ್ಡರ್ ಹೇಗೆ ಕಂಟ್ರೋಲ್ ಮಾಡಬೇಕು ಹೇಗೆ ವಿಷಯಗಳನ್ನ ಸಂಗ್ರಹಣೆ ಮಾಡಬೇಕು ಕ್ರೈಮ್ ಅನ್ನ ಹೇಗೆ ನಾವು ನಿಯಂತ್ರಿಸಬೇಕು ಸುಮಾರು ಆಸ್ಪೆಕ್ಟ್ಸ್ ಅಲ್ಲಿ ಒಳ್ಳೆ ರೀತಿಯಲ್ಲಿ ನನಗೆ ಇನ್ಸೈಟ್ಸ್ ನೀಡಿದೆ ಈ ಜಿಲ್ಲೆ ಸೊ ಎರಡು ವರ್ಷ ತುಂಬಾ ಫ್ರೂಟ್ಫುಲ್ ಅನ್ಸ್ತದೆ ನನ್ನ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆಗಿದೆ ಎರಡು ವರ್ಷದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಿ ಯಾವುದೇ ಜಿಲ್ಲೆ ಅಥವಾ ಯಾವುದೇ ಒಂದು ನನಗೆ ಅವಕಾಶ ಸಿಕ್ಕಿದಲ್ಲಿ ತುಂಬಾ ಚೆನ್ನಾಗಿ ನಾನು ಇದನ್ನ ಬಳಕೆ ಮಾಡ್ಕೊಳ್ಬಹುದು ಅಂತ ನನ್ಗೆ ಸಂತೋಷ ಮೇಡಮ್ ನೀವು ಅನ್ಕೊಂಡಿದ್ರ ಇಷ್ಟು ಕೆಲಸ ಮಾಡಬಹುದು ಮತ್ತೆ ಇಷ್ಟು ಅಂದ್ರೆ ಯಾರು ಕೂಡ ಹೆಸರಿಗಾಗಿ ಕೆಲಸ ಅಂತೂ ಮಾಡೋದಿಲ್ಲ ಕೆಲಸವನ್ನ ಮಾಡ್ತೀವಿ ಆ ಕೆಲಸದಿಂದ ಹೆಸರು ಬರುತ್ತೆ ನೀವು ಅನ್ಸಿತ್ತಾ ಇಲ್ಲ ಅನ್ಸಿರ್ಲಿಲ್ಲ ಇದೆಲ್ಲಾನು ಸಡನ್ ಆಗಿ ಬಂದಿರುವಂತದ್ದು ಮತ್ತೆ ಯಾರಿಗೆ ಇಲ್ಲಿವರೆಗೂ ಜನತೆಗೆ ಗೊತ್ತಿರಲಿಲ್ಲ ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಷ್ಟು ದೊಡ್ಡ ಪ್ರಾಬ್ಲಮ್ಸ್ ಈ ಜಿಲ್ಲೆಯಲ್ಲಿ ಕ್ರಿಯೇಟ್ ಆಗಿರುವಂತದ್ದು ಆ ಸಂದರ್ಭದಲ್ಲಿ ಮತ್ತೆ ಆ ಸಂದರ್ಭಕ್ಕೆ ತಕ್ಕಂಗೆ ಎಲ್ಲರೂ ರೆಸ್ಪಾನ್ಸ್ ಹೆಚ್ಚು ದೊರೆತು ಸೊ ಅನ್ಎಕ್ಸ್ಪೆಕ್ಟೆಡ್ಲಿ ಆಗಿರೋದು ಬಟ್ ಆ ಸಂದರ್ಭಕ್ಕೆ ನಾವು ರಿಯಾಕ್ಟ್ ಮಾಡಿದ್ವಿ ಚೆನ್ನಾಗಿ ಅದನ್ನ ನಿಭಾಯಿಸಿದ್ವಿ ಅನ್ನುವಂಥದ್ದಿಲ್ಲ ಅದು ಆಕ್ಚುಲಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ನೀಡಿದೆ ಎಲ್ಲ ಸರಿಯಾಗಿ ಹೋಗಿದ್ದು ಅಂದ್ರೆ ಅದನ್ನ ನಿಭಾಯಿಸಲಿಕ್ಕೆ ಆಗಿರುವಂತದ್ದು ಆ ಸಂದರ್ಭಗಳನ್ನ ಸೊ ಅದೊಂದ್ಸಲ ಖುಷಿ ಬಹಳ ಸಂತೋಷ ಬೇರೆ ಊರಿಗೆ ಹೋಗ್ತಾ ಇದ್ರಿ ಬಹಳ ಬೇಜಾರು ಕೂಡ ಇದೆ ಕೊಡಗಿನ ಎಲ್ಲರಿಗೂ ಕೂಡ ಆದರೂ ವರ್ಷ ವರ್ಷ ಆಗ್ಬೋದು ಎರಡು ವರ್ಷ ಆಗ್ಬೋದು ಅಲ್ಲಿ ಟ್ರಾನ್ಸ್ಫರ್ ಅನ್ನೋದು ಕಾಮನ್ ಆಗಿರುತ್ತೆ ನಾನು ನಿಮ್ಮನ್ನ ಭೇಟಿ ಮಾಡೋದನ್ನು ಕೇಳಿದೆ ಮೇಡಮ್ ನೀವು ಎಷ್ಟು ವರ್ಷ ಆಯ್ತು ಬಂದು ಅಂತ ಹೇಳಿ ಎರಡು ವರ್ಷ ಆಗ್ತಾ ಇದೆ ಅಂತ ಹೇಳಿದ್ರಿ ಆಗ ನೀವು ಹೇಳಿದ್ದು ಮೇಡಮ್ ಟ್ರಾನ್ಸ್ಫರ್ ಅಂತ ಹೇಳಿದಾಗ ನಮ್ಗೆ ಒಂದು ವರ್ಷಕ್ಕೆ ಟ್ರಾನ್ಸ್ಫರ್ ಇದೆ ನಾನು ಎರಡನೇ ವರ್ಷ ಮಾಡ್ತೀನಿ ಅದು ನನಗೆ ಬೋನಸ್ ಅಂತ ಹೇಳಿದ್ರಿ ಈಗ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಅದು ನಮ್ಮ ಸೌಭಾಗ್ಯ ಅಂತಲೇ ಹೇಳ್ಬೋದು ಯಾಕೆಂಥೇಳಿ ನಮ್ಮ ಕೊಡಗಿನ ಜನತೆಗೂ ನಿಮ್ಮ ಒಂದು ಸರ್ವಿಸ್ ನಲ್ಲಿ ಅವರು ಬಹಳ ಸುಖವಾಗಿದ್ರು ಅಂತ ಅನ್ಕೊತೀವಿ ಮೇಡಮ್ ಅದು ನಿಜ ಆಕ್ಚುಲಿ ಏನಂದ್ರೆ ಆಫೀಸರ್ಸ್ ಎಕ್ಸ್ಪೆಕ್ಟೇಷನ್ ಹೇಗಿರುತ್ತಂದ್ರೆ ಹೊಸ ಹೊಸ ಜವಾಬ್ದಾರಿಗಳು ಸಿಗ್ತಾ ಇರ್ಬೇಕು ನಮ್ಗೆ ಎರಡು ವರ್ಷ ಕೊಡಗು ಜಿಲ್ಲೆಗೆ ಒಂದು ರೀತಿಯಲ್ಲಿ ನೋಡಿದರೆ ನಾನು ಏನೇನು ಅನುಭವಿಸಬೇಕಿತ್ತು ಇಲ್ಲಿ ಎಷ್ಟು ಎಕ್ಸ್ಪೀರಿಯೆನ್ಸ್ ಪಡ್ಕೊಳ್ಬಹುದಿತ್ತು ಹೇಗೆ ನಿಭಾಯಿಸಬಹುದಿತ್ತು ಪ್ರತಿಯೊಂದನ್ನು ಮಾಡಿಬಿಟ್ಟಿದ್ದೇನೆ ಸೊ ನನ್ನ ಪ್ರೊಫೆಷನಲ್ ಫ್ರಂಟಲ್ಲಿ ನೋಡಿದರೆ ಇನ್ನು ಹೊಸ ಜವಾಬ್ದಾರಿಗಳು ಸಿಗಬೇಕು ಅನ್ನುವಂತ ಒಂದು ಆಶಯ ನನಗೆ ಸೊ ಹಾಗಾಗಿ ಎಲ್ಲಾನು ಚೆನ್ನಾಗಿರುವಾಗ ಜನರು ನನ್ನನ್ನು ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಅಂತ ಒಂದು ಪ್ರಶಂಸಿಸ್ತಾ ಇರುವಂತಹ ಸಂದರ್ಭದಲ್ಲೇ ಇಲ್ಲಿಂದ ಹೊರಗಡೆ ಹೋಗುವಂಥದ್ದು ಮತ್ತು ಮುಂದಿನ ನನಗೆ ಯಾವುದು ಒಂದು ಟಾಸ್ಕ್ ಕೊಡ್ತಾರೆ ಅದನ್ನು ನಾನು ಇನ್ನು ನಿಭಾಯಿಸಲಿಕ್ಕೆ ಪ್ರಿಪೇರ್ಡ್ ಆಗಿರೋಂಥದ್ದು ಇದನ್ನೇ ನಾವು ಆಫೀಸರ್ಸ್ ನೋಡೋ ಕೂಡ ಸೊ ನಾನು ಅದಕ್ಕೆ ಪ್ರಿಪೇರ್ಡ್ ಇದ್ದೇನೆ ನಾನು ನಮ್ಮ ಕೆಳಗಡೆ ಹೇಳ್ಬಿಡ್ತೀನಿ ಈ ಕಾರ್ಯಕ್ರಮ ಮೇಡಮ್ ಏನು ಎರಡು ವರ್ಷ ಏನು ಇಲ್ಲಿ ಸರ್ವಿಸ್ ಮಾಡಿದ್ರು ಆ ವಿಚಾರವಾಗಿ ನಾವು ಮಾತಾಡಲಿಕ್ಕೆ ಇವತ್ತಿಲ್ಲ ಯಾಕಂತ ಹೇಳಿದ್ರೆ ಬಹಳಷ್ಟು ವಿಚಾರಗಳನ್ನ ಮೇಡಮ್ ಹತ್ರ ಮಾತಾಡ್ಬಿಟ್ಟಿದ್ವಿ ಬಹಳಷ್ಟು ಮಾಧ್ಯಮಗಳಲ್ಲೂ ಕೂಡ ಆ ವಿಚಾರವಾಗಿ ಬಂದ್ಬಿಟ್ಟಿದೆ ಇವತ್ತು ಏನು ವಿಶೇಷ ಅಂತ ಹೇಳಿದ್ರೆ ಏನು ಮೇಡಮ್ ಸಿವಿಲ್ ಸರ್ವಿಸ್ ಏನು ಭಾರತೀಯ ನಾಗರಿಕ ಸೇವೆಯನ್ನು ಮುಗಿಸಿ ಐ ಪಿ ಎಸ್ ಆಫೀಸರ್ ಆಗಿ ಬಂದಿದ್ದಾರೆ ಆ ಉದ್ದೇಶದಿಂದ ನಮ್ಮ ಯುವ ಜನತೆಗೆ ಇಂದಿನ ಸಿಚುವೇಶನ್ ಅಲ್ಲಿ ಯಾವ ರೀತಿ ತಯಾರಿಯನ್ನ ಮಾಡಬೇಕು ಹಾಗೆ ಈಗ ಲಾಕ್ಡೌನ್ ಪಿರಿಯಡ್ ಬಹಳಷ್ಟು ಸಮಯ ಇದೆ ಕೂಡ ಎಲ್ಲಾ ಯಂಗ್ಸ್ಟರ್ಸ್ ಕೂಡ ಸಮಯ ಇದೆ ಆ ಸಮಯವನ್ನು ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ಬೇಕು ಆ ವಿಚಾರವಾಗಿ ನಾವು ಮಾತಾಡಲಿಕ್ಕಿದ್ದೇವೆ ಅದಕ್ಕಿಂತ ಮುಂಚೆ ಮೇಡಮ್ ಅವರ ಒಂದು ಬಾಲ್ಯದ ನೆನಪುಗಳನ್ನ ಒಂದು ಎರಡು ಮಾತನ್ನ ಕೇಳಿ ಕಾರ್ಯಕ್ರಮವನ್ನು ಮುಂದುವರಿಸೋಣ ನೀವು ಮೂಲತಃ ಯಾವ ಊರ್ನೋ ಮೇಡಮ್ ನಾನು ಕರ್ನಾಟಕ ರಾಜ್ಯದ ಒಳ್ಳೆನೆ ಬೆಳಗಾಂ ಜಿಲ್ಲೆ ತಮ್ಗೆಲ್ಲ ಗೊತ್ತಿರಬಹುದು ಉತ್ತರ ಕರ್ನಾಟಕದಲ್ಲಿ ಬರುವಂತಹ ದೊಡ್ಡ ಜಿಲ್ಲೆ ಕೂಡ ಪಾಪ್ಯುಲೇಷನ್ ವೈಸ್ ಆಲ್ಸೋ ಏರಿಯಾ ವೈಸ್ ಆಲ್ಸೋ ತುಂಬಾ ದೊಡ್ಡ ಜಿಲ್ಲೆ ಅದರಲ್ಲಿ ಖಾನಾಪುರ ತಾಲೂಕ ಅಂತ ನನ್ನ ನೇಟಿವ್ ಬಂದು ಖಾನಾಪುರ ತಾಲೂಕದಲ್ಲಿ ಊರಿನ ಹೆಸರು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬೀಡಿ ಅಂತ ನನ್ನ ಊರಿನ ಹೆಸರು ಹಿಂದಿನ ಒಂದು ವಿಶೇಷತೆ ಏನಂತಂದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಆಳ್ತಾ ಇರುವಂತಹ ಸಂದರ್ಭದಲ್ಲಿ ಒಂದು ಸಂದರ್ಭ ಅಲ್ಲಿ ಬೀಡು ಬಿಟ್ಟಂತ ಪ್ರದೇಶ ಅದು ಅದೇ ಮುಂದೆ ಹೋಗಿ ಉಪಯೋಗಿಸ್ತಾರೆ ಬಾಯಿಯಲ್ಲಿ ಬೀಡು ಹೋಗಿ ಬೀಡಿ ಆಗಿರುವಂತದ್ದು ಸೊ ನನ್ನ ಗ್ರಾಮದ ಹೆಸರು ಬೀಡಿ ಅಂತ ನನ್ನ ತಂದೆ ಸ್ಕೂಲ್ ಮಾಸ್ಟರ್ ಪ್ರೈಮರಿ ಸ್ಕೂಲ್ ನಾನು ಅವ್ರ ಅಂಡರ್ ಅಲ್ಲೇ ಐದನೇ ತರಗತಿವರೆಗೂ ಓದಿರೋಂತದ್ದು ಆ ಟೈಮಲ್ಲಿ ನಿಮ್ಗೆಲ್ಲ ಗೊತ್ತು ಪ್ರೈಮರಿ ಸ್ಕೂಲ್ಗಳಲ್ಲಿ ಸಬ್ಜೆಕ್ಟ್ ವೈಸ್ ಅಂತ ತಗೊಳ್ತಾ ಇರ್ಲಿಲ್ಲ ಒಂದು ಕ್ಲಾಸಿಗೆ ಒಬ್ರು ಮಾಸ್ಟರ್ ಅಂತ ಇರ್ತಾ ಇದ್ರು ಸೊ ಆತರ ಐದನೇ ತರಗತಿವರೆಗೂ ನಾನು ಓದಿದ್ದ ಅದೇ ಸ್ಕೂಲ್ ಅದೇ ಮೊದಲು ಬೇರೆ ಬೇರೆ ಕಡೆ ಸರ್ವಿಸ್ ಕೊಟ್ಟಿದ್ದಾರೆ ಕೊನೆಗೆ ನಾವೀಗ ಇದೆ ಅವ್ರು ರಿಟೈರ್ ಆಗಿದ್ದು ಅಲ್ಲಿಂದ ಹೆಡ್ ಮಾಸ್ಟರ್ ಆಗಿ ಬಿಡಿ ಗ್ರಾಮದಿಂದಾನೇ ನಿಮ್ಮ ಬಾಲ್ಯದ ಬಗ್ಗೆ ಹೇಳಬಹುದಾ ಹೇಗಿತ್ತು ನಿಮ್ಮ ಬಾಲ್ಯ ಅಂತ ಹೇಳಿ ಬಾಲ್ಯ ಆಕ್ಚುಲಿ ತುಂಬಾ ಒಂಥರಾ ಖುಷಿ ಕೊಡ್ತದೆ ಈಗಲೂ ಪ್ರತಿಯೊಂದು ವಿಷಯಗಳು ನನಗೆ ಕಣ್ಣು ಮುಂದೆ ಕಟ್ಟಿದಂಗೆ ಇದೆ ಮ್ಯಾಕ್ಸಿಮಮ್ ಎಂಜಾಯ್ಮೆಂಟ್ ಮಾಡಿದ್ದೀನಿ ನನ್ನ ಬಾಲ್ಯದ ಸ್ನೇಹಿತರು ಈಗಲೂ ಎಲ್ಲಾ ಸಿಗ್ತಾ ಇರ್ತಾರೆ ನೆನಪಿನಲ್ಲಿ ಇದ್ದಾರೆ ಭೇಟಿ ಆಗ್ತಾ ಇರ್ತೇವೆ ಊರ್ಗ್ ಹೋದಾಗ ಐದನೇ ತರಗತಿವರೆಗೂ ನಮ್ಮ ಊರಲ್ಲಿ ಹಳ್ಳಿಯಲ್ಲೇ ಇದ್ದಿದ್ದು ತುಂಬಾ ಚೆನ್ನಾಗಿ ಬೆಳೆದಿದ್ದು ನಮ್ಮ ತಂದೆಯವರು ಅವಾಗಿಂದ ನನಗೆ ಕನಸು ಕಾಣೋದು ಹೇಗೆ ಅನ್ನೋ ಅಂತದ್ ಹೇಳಿಕೊಟ್ಟಿದ್ದು ಮೇನ್ಲಿ ಯಾಕಂದ್ರೆ ಅವ್ರು ನನಗೆ ಹೇಳ್ತಾ ಇದ್ದಿದ್ದರೆ ಹೇಗೆ ಓದ್ಬೇಕು ಅನ್ನೋದಕ್ಕೆ ಅವ್ರು ನೀಡ್ತಾ ಇದ್ದಂಥದ್ದು ನಿದೇಶನಗಳಿದೆ ಅಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಚಿಕ್ಕ ಮಕ್ಕಳಿಗೆ ಯಾವ ರೀತಿ ನಾವು ಓದುವಂತ ಒಂದು ಹವ್ಯಾಸ ಬೆಳೆಸಬಹುದು ಅನ್ನೋವಂಥದ್ದು ಚಿಕ್ಕ ಮಕ್ಕಳಿಗೆ ಕೂತ್ಕೊಂಡು ಓದು ಅಂತ ನಾವು ಫೋರ್ಸ್ ಮಾಡಿದ್ರೆ ಓದೋದಿಲ್ಲ ಅವ್ರಿಗೆ ಕನ್ಸ್ ಕಾಣಿಸ್ಬೇಕು ನನಗ್ ಮಾಡಿದ್ದು ಅವ್ರ ಅದನ್ನೇ ನನಗೆ ನವೋದಯ ಶಾಲೆಗೆ ಮತ್ತೆ ಸೈನಿಕ ಸ್ಕೂಲಲ್ಲಿ ರಾಣಿ ಚೆನ್ನಮ್ಮ ಸ್ಕೂಲ್ ಅಂತ ಇತ್ತು ಅದ್ರದ್ದು ಪೂರ್ವ ತಯಾರಿ ಮಾಡಿಸ್ಲಿಕ್ಕೆ ಅವ್ರು ಹೇಳ್ತಾ ಇದ್ದಿದ್ದು ಅಲ್ಲಿ ಹೇಗಿರುತ್ತೆ ನಿನ್ ಜೀವನ ಹೇಗಾಗುತ್ತೆ ಅಲ್ಲಿ ನನಗೆ ಏನೆಲ್ಲ ಆಟ ಆಡ್ಲಿಕ್ಕೆ ಸಿಗುತ್ತೆ ಅದನ್ನ ನನಗೆ ಕಣ್ಮುಂದೆ ಕಟ್ಟೋ ತರ ಹೇಳ್ತಾ ಇದ್ರು ಸೊ ಅದು ನನಗೆ ಇಂಟ್ರೆಸ್ಟ್ ಬಂದು ಅಲ್ಲಿ ನನಗೆಲ್ಲ ತುಂಬಾ ವೆರೈಟಿ ಆಫ್ ಗೇಮ್ಸ್ ಸಿಗ್ತದೆ ಆಡ್ಲಿಕ್ಕೆ ಅನ್ನೋದು ಮೇನ್ ನನಗೆ ಪುಷ್ ಕೊಟ್ಟಿದ್ದವ್ರು ಸೊ ನೀನು ಓದಿದ್ರೆ ಮಾತ್ರ ಅದೆಲ್ಲ ಸಿಗುತ್ತೆ ಅನ್ನೋ ಸೊ ಆ ಸಂದರ್ಭದಲ್ಲಿ ನಾನು ಹೆಚ್ಚು ಓದಿ ಅವಾಗ ಕಾಂಪಿಟೇಟಿವ್ ಎಕ್ಸಾಮ್ ಇತ್ತು ನವೋದಯ ಶಾಲೆಗಳಿಗೆ ಸೊ ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಅಲ್ಲಿಂದ ಸೆಲೆಕ್ಟ್ ಆಗಿ ಜವಾಹರ್ ನವೋದಯ ವಿದ್ಯಾಲಯ ಬೆಲ್ಗಾಮ್ ಅದು ಚಿಕ್ಕೋಡಿ ತಾಲೂಕಲ್ಲಿದೆ ಅಲ್ಲಿ ಹೋಗಿದ್ದು ಅಲ್ಲಿ ಸ್ಟಡಿ ಮಾಡಿದ್ದು ಸೊ ಅವ್ರದ್ದು ಅದೊಂದು ನನಗೆ ಈಗಲೂ ನೆನಪಾಗ್ತದೆ ಪೇರೆಂಟ್ಸ್ ಈಗಿನ ಪೇರೆಂಟ್ಸ್ ಕೂಡ ನಾವು ನೋಡ್ತಾ ಇರ್ತೇವೆ ನಾನು ನನ್ನ ಮಗಳಿದ್ದಾಳೆ ನಾವು ಹೇಗೆ ಅವ್ರ ಮಕ್ಕಳಿಗೆ ಯಾವ ರೀತಿ ಒತ್ತು ಕೊಡ್ತೇವೆ ಅನ್ನುವಂಥದ್ದು ಸೊ ಅವರ ಏಜ್ ಗ್ರೂಪ್ಗೆ ಹೋಗಿ ಅವ್ರಿಗೆ ಯಾವುದು ವಿಶೇಷ ಅನಸ್ ಆ ರೀತಿಯಲ್ಲಿ ಅವ್ರಿಗೆ ಹೇಳಿದ್ರೆ ಅವ್ರು ನಿಜವಾಗ್ಲೂ ಅದನ್ನ ಉತ್ಸಾಹದಿಂದ ಮಾಡ್ತಾರೆ ಆಕ್ಚುಲಿ ಇನ್ಪುಟ್ ಕೂಡ ಈಗಿನ ಒಂದು ಎಲ್ಲಾ ಪೇರೆಂಟ್ಸ್ ಗೆ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೇನೆ ಬಹಳ ಚೆನ್ನಾಗಿ ಕನಸು ಕನಸು ಕಾಣೋದನ್ನ ಆ ಈಗ ಎಲ್ಲರೂ ಕೂಡ ಕಾಣಬೇಕಾಗುತ್ತೆ ಯಾಕಂತ ಹೇಳಿದ್ರೆ ನೀವ್ ಹೇಳಿದ್ರೆ ಪ್ರೆಷರ್ ಹಾಕೋದು ಅನ್ನೋದು ಈಗಿನ ಮಕ್ಕಳಲ್ಲಿ ಇರೋ ಪ್ರೆಷರ್ ಯಾರಲ್ಲೂ ಇಲ್ಲ ಅಂತ ಕಾಣುತ್ತೆ ಹೌದು ಓದು ಓದು ಅಂತ ಹೇಳಿದ್ರೆ ಆಗೋದಿಲ್ಲ ಮಕ್ಕಳಿಗೆ ಏನು ಓದಿದ್ರೆ ಏನ್ ಸಿಗುತ್ತೆ ಅನ್ನೋದು ನಾವು ಓದು ನೀನ್ ದುಡಿತೀಯ ಇಷ್ಟು ದುಡ್ಡು ಗಳಿಸ್ತೀಯಾ ಅಂತ ಚಿಕ್ಕ ಮಗು ಹೇಳಿದ್ರೆ ಗೊತ್ತಾಗೋದಿಲ್ಲ ಅದು ಯಾಕಂದ್ರೆ ಅವನಿಗೆ ಕಾರು ಮತ್ತೊಂದು ಇನ್ನೊಂದು ವಿಶೇಷತೆ ಗೊತ್ತಾಗಲ್ಲ ಮಗುಗೆ ಆ ವಯಸ್ಸಲ್ಲಿ ಏನ್ ಬೇಕು ಯಾವ್ದು ಇಂಟ್ರೆಸ್ಟ್ ಇದೆ ಅದು ನಿನಗೆ ಸಿಗುತ್ತೆ ಅಂತ ಹೇಳೋ ರೀತಿಯಲ್ಲಿ ಓದಿಸ್ಬೇಕು ಅದು ನನಗ್ ತುಂಬಾ ಇಂಪಾರ್ಟೆಂಟ್ ಅನ್ಸಿದ್ದು ತುಂಬಾ ಖುಷಿ ನನಗೆ ಈಗ ನೆನ್ಸ್ಕೊಂಡ್ರೆ ಅನ್ಸುತ್ತೆ ನನ್ಗೆ ಯಾವ ರೀತಿ ಓದ್ಲಿಕ್ಕೆ ಅವರು ಇದನ್ನ ಬೆಳೆಸಿದ್ರು ಅನ್ನೋದ್ ಸಂತೋಷ ಆಗುತ್ತೆ ಈ ಕಾರ್ಯಕ್ರಮವನ್ನ ಕೇಳಬೇಕು ಅಂತ ಯಾಕಂತ ಹೇಳಿದ್ರೆ ಕನಸು ಕಾಣುವುದನ್ನ ಹೇಳ್ಕೊಡ್ಬೇಕು ಹಾಗೆ ಕನಸು ಕಾಣುವುದನ್ನ ತೋರ್ಸ್ಬೇಕು ಈ ರೀತಿಯ ಕನಸುಗಳನ್ನ ಕಾಣಬೇಕು ಅಂತ ಹೇಳಿ ಆಗ್ಲೇ ಕೂಡ ಒಂದು ಒಳ್ಳೆಯ ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ಮೇಡಮ್ ನೀವು ಭಾರತೀಯ ನಾಗರಿಕ ಸೇವೆಗೆ ಸೇರ್ಬೇಕು ಅಂತ ಅನ್ಸಿದ್ದು ಯಾವಾಗ ಚಿಕ್ಕ ವಯಸ್ಸಲ್ಲಿಂದನೆ ಕನಸಿತ್ತಾ ಇಲ್ಲ ಓದ್ತಾ ಓದ್ತಾ ಕನ್ಸು ಶುರು ಹೇಗೆ ಇದು ಒಂದ್ ರೀತಿ ಹಂಗೆ ಎಲ್ಲಾ ಕೆಲವೊಂದು ನಾನು ಸ್ಕೂಲಲ್ಲಿ ಇರ್ಬೇಕಿದ್ರೆ ನಾವು ನ್ಯೂಸ್ ನೋಡ್ತಾ ಇದ್ವಿ ನ್ಯೂಸ್ ಪೇಪರ್ ಅಂತ ಒಂದು ಅಭ್ಯಾಸ ನಮಗೆ ಮಾಡಿಸಿದ್ರು ತಂದೆಯವರು ರೆಗ್ಯುಲರ್ ಆಗಿ ನ್ಯೂಸ್ ಪೇಪರ್ ಓದ್ಬೇಕು ಅನ್ನುವಂಥದ್ದು ನ್ಯೂಸ್ ಅರ್ಧ ಗಂಟೆ ಸಂಜೆ ಏನ್ ಬರ್ತಾ ಇತ್ತು ಡಿಡಿ ನ್ಯಾಷನಲ್ ಅಲ್ಲಿ ಅದನ್ನ ನೋಡ್ಬೇಕು ಅನ್ನೋದು ಸೊ ಆ ಸಂದರ್ಭದಲ್ಲಿ ಅವಾಗಿದ್ದಂತಹ ಒಂದು ಆಡಳಿತ ನಡೆಸ್ತಾ ಇರುವಂತ ಬೆಳಗಾಂ ಜಿಲ್ಲೆಯಲ್ಲಿ ಒಬ್ರು ಮಹಿಳೆ ಇದ್ರು ಆ ಸಂದರ್ಭದಲ್ಲಿ ಡಿ ಸಿ ಆಗಿ ಸೊ ಅದನ್ನೆಲ್ಲ ಅವರು ತೋರಿಸ್ತಾ ಇದ್ರು ವಿವರಿಸ್ತಾ ಇದ್ರು ಇವ್ರು ಏನ್ ಎಕ್ಸಾಮಿನೇಷನ್ ತಗೊಂಡಿರ್ಬಹುದು ಸ್ವಲ್ಪ ಆಲೋಚಿಸಬೇಕಾಗ್ತದೆ ಮುಂದೆ ನೀನು ಅಂತ ಅದು ಬ್ರೀಫ್ ಅಷ್ಟೇ ಅದೊಂದು ಮೆನ್ಷನ್ ಆಗಿದ್ದು ಆ ನಂತರದಲ್ಲಿ ನಾನು ಮರೆತಿದ್ದೆ ನಮ್ಮ ರೆಗ್ಯುಲರ್ ರುಟೀನ್ ಸ್ಕೂಲಿಂಗು ಕಾಲೇಜ್ ಎಲ್ಲ ಆಗಿ ಹೋಗಿದ್ದು ಆ ನಂತರದಲ್ಲಿ ನನ್ನ ಕಾಲೇಜ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಈ ಒಂದು ಸಿಲೆಬಸ್ ಕಾಪಿ ನನಗೆ ಧಾರವಾಡದಿಂದ ಧಾರವಾಡ ನಿಮ್ಗೆಲ್ಲ ಗೊತ್ತಿದ್ದು ಅದು ಸ್ಟಡೀಸ್ಗೆ ಒಂದು ಹಬ್ ತರ ಅಲ್ಲಿಂದ ಒಂದು ಸಿಲೆಬಸ್ ಕಾಪಿ ತಂದು ಕೊಟ್ಟಿದ್ದು ತಂದೆಯವರು ಆನಂತರದಲ್ಲಿ ನಂತರದಲ್ಲಿ ಗ್ರಾಜುಯೇಷನ್ ಮುಗಿದ ಮೇಲೆ ನಾನು ಅದನ್ನು ಒಂದ್ಸಲ ಎತ್ಕೊಂಡು ನೋಡಿದಾಗ ನಾನು ಮಾಡಬಹುದಲ್ಲ ಅಂತ ಅನ್ಸಿ ಅಲ್ಲಿಂದ ನಾನು ಸಿವಿಲ್ ಸರ್ವಿಸಸ್ ಪ್ರಿಪರೇಷನ್ ಸ್ಟಾರ್ಟ್ ಆಗಿತ್ತು ಇಲ್ಲ ಅದ್ರ ಬಗ್ಗೆ ಏನು ಯೋಚನೆ ಇರಲಿಲ್ಲ ಬಟ್ ಹಾಗೆ ಆಗಬೇಕು ಅನ್ನುವಂತ ಒಂದು ಯೋಚನೆ ನೋಡಿದಾಗ ಅನ್ಸಿತ್ತು ಹೌದು ಈ ತರ ಮಾಡಬಹುದಲ್ವಾ ಏನ್ ಮಾಡಬೇಕು ಬಟ್ ಆ ವಯಸ್ಸಲ್ಲಿ ಅದ್ರ ಬಗ್ಗೆ ಬೆನ್ ಹತ್ತು ಅಂತ ಒಂದು ಇದಿರಲಿಲ್ಲ ಬಟ್ ಅದಕ್ಕೆ ಪ್ರಾಪರ್ ಏಜ್ ಬಂದಾಗ ಅದನ್ನ ಎತ್ಕೊಂಡು ಅದನ್ನ ನಿಭಾಯಿಸಿರುವಂತದ್ದು ಇದೆ ಯಾವ ಪದವಿ ಮುಗಿಸಿದ್ವಿ ನಾನು ಗ್ರಾಜ್ಯುಯೇಷನ್ ಆಯುರ್ವೇದಿಕ್ ಮೆಡಿಸಿನ್ ಅಲ್ಲಿ ಬಿ ಎಂ ಎಸ್ ಅಂತ ಏನು ಹೇಳ್ತಾರೆ ನಾನು ಮೈಸೂರು ಗವರ್ಮೆಂಟ್ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಇಂದ ಕಂಪ್ಲೀಟ್ ಓಕೆ ನೀವು ಡಾಕ್ಟರ್ ಆಗಿದ್ರಿ ಡಾಕ್ಟರ್ ಆದಮೇಲೂ ಕೂಡ ಏನು ಸಿವಿಲ್ ಸರ್ವಿಸ್ ಬರಬೇಕು ಅಂತ ಅನ್ಸಿದ್ದೀನಿ ಯಾಕಂತ ಹೇಳಿದ್ರೆ ಡಾಕ್ಟರ್ ಆಗ್ಬೋದಿತ್ತು ಇಲ್ಲ ಏನಾದ್ರು ಹೈಯರ್ ಸ್ಟಡೀಸ್ ಮಾಡ್ಬೋದಿತ್ತಲ್ವಾ ಹೌದು ಅದು ಆಕ್ಚುಲಿ ಗ್ರಾಜ್ಯುಯೇಷನ್ ಆಯುರ್ವೇದ ತಗೊಂಡಿದ್ದಕ್ಕೂ ಕಾರಣ ಮತ್ತೊಂದೇನಿದೆ ಅಂದ್ರೆ ತಂದೆಯವರು ನೀನು ಊರಿಗೆ ಬರಬೇಕು ಹಳ್ಳಿಗೆ ಬಂದು ನೀನು ನಿನ್ನ ಸೇವೆಯನ್ನು ಕೊಡಬೇಕು ಅವರ ಆಲೋಚನೆ ಮೊದಲಿಂದಾನು ಇತ್ತು ಸೊ ನಾನು ಆಯುರ್ವೇದಿಕ್ ತಗೊಂಡಿದ್ದು ಅದೇ ಕಾರಣದಿಂದ ಆನಂತರದಲ್ಲಿ ಹೋಗಿ ಪ್ರಾಕ್ಟೀಸ್ ಮಾಡಬೇಕು ಅನ್ನುವಂತ ಒಂದು ಆಲೋಚನೆ ಇತ್ತು ಊರಲ್ಲೇನೆ ಬೇರೆ ಕಡೆ ಅಂತಲ್ಲ ಬಟ್ ನಂದು ವಿವಾಹ ಆಗ್ತದೆ ಗ್ರಾಜುಯೇಷನ್ ಆದ ತಕ್ಷಣನೇ ಸೊ ನಾನು ಊರಲ್ಲಿ ಇರ್ಲಿಕ್ಕೆ ಆಗ್ಲಿಲ್ಲ ಅಲ್ಲಿಂದ ನಾನು ಹಸ್ಬೆಂಡ್ ಅವ್ರ ಜೊತೆಗೆ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿರೋದು ಸೊ ಬ್ಯಾಂಗ್ಳೂರಲ್ಲಿ ಇದ್ಕೊಂಡು ನಾನು ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡೋದು ನನಗೆ ಅಷ್ಟು ಸೂಕ್ತ ಕಾಣ್ಲಿಲ್ಲ ನನಗೆ ಆಲೋಚನೆ ಇದ್ದಿದ್ದು ಇಲ್ಲ ನಾನು ಹಳ್ಳಿಯಲ್ಲೇ ಮಾಡ್ಬೇಕು ಅನ್ನೋ ಅಂತದ್ದು ಸೊ ಈಗ ಆಗ್ತಾ ಇಲ್ಲ ಅಂತ ಸಂದರ್ಭದಲ್ಲಿ ಈ ಸಿಲೆಬಸ್ ಕಾಪಿ ಏನಿತ್ತು ಅದನ್ನ ನಾನು ಎತ್ಕೊಂಡು ಆ ನಂತರದಲ್ಲಿ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದ್ದು ಸೊ ನನ್ನ ಮ್ಯಾರೇಜ್ ಆದ್ಮೇಲೆ ನಾನು ಆಕ್ಚುಲಿ ಸಿವಿಲ್ ಸರ್ವಿಸಸ್ ಎಕ್ಸ್ಪೋಜರ್ ಆಗಿರೋನ್ ಇಲ್ಲ ಮೇಡಮ್ ನಿಮ್ಮ ಮಾತುಗಳನ್ನ ಕೇಳಿದ್ರೆ ಬಹಳಷ್ಟು ಗೃಹಿಣಿಯರು ಕಾರ್ಯಕ್ರಮವನ್ನು ಕೇಳ್ತಾ ಇರ್ತಾರೆ ಅವರು ಕೂಡ ಆಸೆ ಬರ್ಬೋದು ಯಾಕೆ ಆರಾಮಾಗಿ ಯಾವುದೇ ಸಂದರ್ಭದಲ್ಲಿ ಮಾಡ್ಬೋದು ನಾವು ಅನ್ಕೊಳ್ಳೋದಷ್ಟೇ ನಮ್ಗೆ ಟೈಮ್ ಸಿಗ್ತಾ ಇಲ್ಲ ನಮ್ಗೆ ಟೈಮ್ ಸಿಗೋದಿಲ್ಲ ಅಂತ ಮಾಡ್ಲೇಬೇಕು ಅಂತ ಆಲೋಚನೆ ಬಂದ್ರೆ ಯಾವ್ದು ಟೈಮ್ ಅದು ಅಂದ್ರೆ ಆಗೋದಿಲ್ಲ ಅನ್ನೋಂಥದ್ದು ಅಲ್ವೇ ಅಲ್ಲ ಎನಿ ಟೈಮ್ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಅದಕ್ಕೇನಿಲ್ಲ ಕೆಲವೊಂದು ಫ್ಯಾಕ್ಟರ್ಸ್ ಮ್ಯಾಟರ್ ಆಗ್ತದೆ ನಿಮ್ಮ ಫ್ಯಾಮಿಲಿ ಇರ್ಬೋದು ನಿಮ್ಮ ಹಸ್ಬೆಂಡ್ ಮಕ್ಕಳು ಅಥವಾ ಪೇರೆಂಟ್ಸ್ ನಿಮ್ಮ ರಿಲೇಟಿವ್ಸ್ ನಿಮ್ಮ ಫ್ರೆಂಡ್ಸ್ ಎಲ್ಲರೂ ಅದಕ್ಕೆ ಸಪೋರ್ಟ್ ಸಪೋರ್ಟ್ಗೆ ನಿಲ್ಬೇಕಷ್ಟೇ ಅದು ತಾನಾಗೆ ಕೈ ಕೊಡ್ತದೆ ಮತ್ತೆ ಅದ್ರ ಜೊತೆಗೆ ನಿಮ್ಮ ಡೆಡಿಕೇಶನ್ ಅಂತೂ ಇಂಪಾರ್ಟೆಂಟ್ ಅದು ಬೇಕೇ ಬೇಕು ಬಹಳ ಸಂತೋಷ ಮೇಡಮ್ ಈಗ ಕೆಲವರು ಅನ್ಕೋತಾ ಇರ್ತಾರೆ ಸಿವಿಲ್ ಸರ್ವಿಸ್ ಏನ್ ಕ್ರಾಕ್ ಮಾಡ್ಬೇಕು ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದನೇ ತಯಾರಿ ಶುರು ಮಾಡ್ಬೇಕು ಇಲ್ಲ ಅಂದ್ರೆ ಸಾಧ್ಯನೇ ಆಗೋದಿಲ್ಲ ಅಂತ ಈಗ ನಿಮ್ಮ ಮಾತುಗಳನ್ನ ಕೇಳಿದ್ಮೇಲೆ ಏನ್ ನಾನು ಡಿಗ್ರಿ ಮಾಡೋ ತನಕನೂ ಕೂಡ ನನಗೆ ಆ ಕನ್ಸೇ ಇರ್ಲಿಲ್ಲ ಅದು ಮದುವೆ ಕೂಡ ಆಗಿ ನೀವು ಆಮೇಲೆ ಸರ್ವಿಸ್ ನ ತಗೊಂಡ್ರಿ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಎ ಸಿಂಪಲ್ ಹೌದು ಎರಡೂ ರೀತಿಯಲ್ಲಿ ಅದ್ರ ಬಗ್ಗೆ ವಿವೇಚಿಸಬಹುದು ಕೆಲವರೆಲ್ಲ ಇತ್ತೀಚಿನ ಕಾಲದಲ್ಲಿ ಮಕ್ಕಳಿಗೆ ನಾವು ಮೊದಲಿಂದಾನೇ ಓರಿಯೆಂಟ್ ಮಾಡ್ಬಿಡ್ತೇವೆ ಈಗಿನ ಕಾಲದಲ್ಲಂತೂ ಅದು ಜಾಸ್ತಿ ಇದೆ ನಮ್ಮ ಮಗು ಯಾವ ಫೀಲ್ಡ್ ಗೆ ಹೋಗ್ಬೇಕು ಅಂತ ನೋಡಿಕೊಂಡು ಅದೇ ಫೀಲ್ಡ್ ಬಗ್ಗೆ ಎಕ್ಸ್ಪೋಜರ್ ಕೊಡ್ತಾ ಹೋಗ್ತೀವಿ ಈವನ್ ನಮ್ಮ ಬ್ಯಾಚ್ ಅಲ್ಲಿ ಕೂಡ ಅಂತ ಎರಡು ಸೆಲೆಕ್ಷನ್ಸ್ ಅದೇ ರೀತಿ ಇದೆ ಅವರು ಮೊದಲಿಂದ ಕೂಡ ಅದೇ ಓರಿಯಂಟೇಶನ್ ಇಂದ ಗ್ರಾಜುಯೇಷನ್ ಮುಗೀತಿದ್ದಂಗೆ ಫಸ್ಟ್ ಇಯರ್ ಅಲ್ಲಿ ಸೆಲೆಕ್ಷನ್ ಆಗಿರೋದು ಸೊ ಎಂಗೆಸ್ಟ್ ನಮ್ಮ ಅಲ್ಲಿ ಇದ್ದ ಆಫೀಸರ್ ಟ್ವೆಂಟಿ ಒನ್ ಇಯರ್ಸ್ ಆಫ್ ಏಜ್ ಅಲ್ಲಿ ಸೆಲೆಕ್ಟ್ ಆಗಿರೋದಂದ್ರೆ ಸೂನ್ ಆಫ್ಟರ್ ಗ್ರಾಜನ್ ಫಸ್ಟ್ ಅಟಂಪ್ಟ್ ಅಲ್ಲಿ ಅದು ಕೂಡ ತಪ್ಪು ಅಂತ ಹೇಳೋದಿಲ್ಲ ಬಟ್ ಆ ಓರಿಯೆಂಟೇಶನ್ ಬೆಂಟ್ ಆಫ್ ಮೈಂಡ್ ಸರೌಂಡಿಂಗ್ಸ್

ಬಟ್ ಆ ತರದಲ್ಲಿ ಇಲ್ಲ ನಮಗೆ ಹೊಸದಾಗಿ ಒಂದು ಎಕ್ಸ್ಪೋಜರ್ ಸಿಗ್ತಾ ಇದೆ ಅಂದ್ರೆ ಅದು ಯಾವುದೇ ಏಜ್ ಕೂಡ ಅದಕ್ಕೆ ಮ್ಯಾಟರ್ ಆಗೋದಿಲ್ಲ ನೀವು ಎನಿ ಟೈಮ್ ಎಕ್ಸ್ಪೋಜರ್ ತಗೊಳ್ಬಹುದು ಅದನ್ನ ಮಾಡಬಹುದು ಸಾಧಿಸಬಹುದು ಟ್ವೆಲ್ ಎಕ್ಸಾಮಿನೇಷನ್ ಆಕ್ಚುಲಿ ಒನ್ ಫುಲ್ ಇಯರ್ ಎಕ್ಸಾಮಿನೇಷನ್ ನಡೆಯುವಂತದ್ದು ಸಿವಿಲ್ ಸರ್ವಿಸಸ್ ಮೂರು ಸ್ಟೇಜಸ್ ಅಲ್ಲಿ ಆಗ್ತದೆ ಸೊ ಪ್ರಿಲಿಮಿನರಿ ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ ನೆಕ್ಸ್ಟ್ ಇಂಟರ್ವ್ಯೂ ರೌಂಡ್ ಅಂತ ಇರುತ್ತೆ ಸೊ ಇದು ಮೂರು ಕಂಪ್ಲೀಟ್ ಅಷ್ಟರಲ್ಲಿ ಒಂದು ಫುಲ್ ಇಯರ್ ನಮಗೆ ನಂದು ಎಕ್ಸಾಮಿನೇಷನ್ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಆಗಿರುವಂತದ್ದು ಸೆಲೆಕ್ಷನ್ ಬ್ಯಾಚ್ ಟೂ ತೌಸಂಡ್ ಥರ್ಟೀನ್ ಅಂತ ಹೇಳ್ತಾರೆ ಯಾಕಂದ್ರೆ ಇಂಟರ್ವ್ಯೂ ಆಗಿ ರಿಸಲ್ಟ್ ಬರುವಷ್ಟ್ರಲ್ಲಿ ತರ್ಟೀನ್ ಆಗಿದ್ದು ನನ್ನ ಟೂ ತೌಸಂಡ್ ತರ್ಟೀನ್ ಬ್ಯಾಚ್ ಆಫ್ ಐ ಪಿ ಎಸ್ ಅಂತ ಹೇಳುದು ನಂದು ಥರ್ಡ್ ಅಟೆಂಪ್ಟ್ ಇದು ನಾನು ಟೂ ತೌಸಂಡ್ ನೈನ್ ಇಂದ ಅಂದ್ರೆ ನೈನ್ ಅಲ್ಲಿ ಮ್ಯಾರೇಜ್ ಆಗಿದ್ದು ಅದಾದ್ಮೇಲೆ ಪ್ರಿಪರೇಷನ್ ಸ್ಟಾರ್ಟ್ ಮಾಡ್ಕೊಂಡಿದ್ದು ಥರ್ಟೀನ್ ಅಲ್ಲಿ ನಂದು ಕಂಪ್ಲೀಟ್ ಆಗಿತ್ತು ಅಂದ್ರೆ ಹತ್ತಿರ ಬಂದು ಹೋಗಿದ್ರೆ ಹೇಗೆ ಇಲ್ಲ ಫಸ್ಟ್ ಅಟೆಂಪ್ಟ್ ಅಲ್ಲಂತೂ ನನಗೆ ಏನು ಗೊತ್ತಿರ್ಲಿಲ್ಲ ಆಕ್ಚುಲಿ ಜಸ್ಟ್ ಬರಿಬೇಕು ಅಂತ ಬರ್ದಿದ್ದು ಸ್ವಲ್ಪ ಸೆಲ್ಫ್ ಪ್ರಿಪರೇಷನ್ ಇದ್ದಿದ್ದು ಬಟ್ ಅವಾಗ ಗೊತ್ತಾಯ್ತು ಚಿಲ್ಲಿ ಏನು ಅಲ್ಲ ಇದು ನಾನು ಮಾಡಬೇಕಾಗಿರೋದು ತುಂಬಾ ಇದೆ ಅಂತ ಸೆಕೆಂಡ್ ಅಟೆಂಪ್ಟ್ ಗೆ ಸುಮಾರಾಗಿ ಪ್ರಿಲಿಮಿನರಿ ಕ್ರಾಕ್ ಮಾಡೋ ಸ್ಟೇಜ್ ಅಲ್ಲಿ ಬಂದಿದ್ದೆ ಬಟ್ ಪ್ರಿಲಿಮಿನರಿ ಕೂಡ ಆಗ್ಲಿಲ್ಲ ಸೆಕೆಂಡ್ ಹೌದು ಫಸ್ಟ್ ರೌಂಡ್ ಅಲ್ಲೇ ನಾನು ಔಟ್ ಆಗಿದ್ದು ಅವಾಗ ಅನ್ಸಿದ್ದು ಇನ್ನು ತುಂಬಾನೇ ಇದೆ ಅನ್ಕೊಂಡು ದೆನ್ ನಾನು ಪ್ರಿಪರೇಷನ್ ಗೆ ಡೆಲ್ಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಗೆ ಹೋಗಿ ಬಟ್ ಸೆಲ್ಫ್ ಪ್ರಿಪರೇಷನ್ ಇದ್ದಿದ್ದಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಜಸ್ಟ್ ಓರಿಯೆಂಟ್ ಮಾಡಿದ್ದು ನನಗೆ ಸುಮಾರಾಗಿ ಎಲ್ಲ ಎವ್ರಿಥಿಂಗ್ ಫೆಲ್ ಇನ್ ಪ್ಲೇಸ್ ಗೊತ್ತಾಯ್ತು ಹೇಗಿರುತ್ತೆ ಯಾವ ರೀತಿ ಬರೀಬೇಕು ಅನ್ನುವಂಥದ್ದು ಸೊ ಥರ್ಡ್ ಅಟೆಂಪ್ಟ್ ಅಲ್ಲಿ ಕಂಪ್ಲೀಟ್ ಕ್ಲಿಯರ್ ಆಗಿರೋ ತುಂಬಾ ಜನಕ್ಕೆ ನೀವು ಹೇಳೋ ಪ್ರಕಾರ ಫಸ್ಟ್ ಅಟೆಂಪ್ಟ್ ಅಲ್ಲಿ ಆಗುತ್ತೆ ಇನ್ ಕೆಲವರಿಗೆ ಥರ್ಡ್ ಅಟೆಂಪ್ಟ್ ಆಗ್ಬೋದು ಫಿಫ್ತ್ ಸಿಕ್ಸ್ ನಾನು ಏನೇ ಆಗಲಿ ಎಷ್ಟು ವರ್ಷ ಆದ್ರೂ ಕೂಡ ನಾನು ಮಾಡಲೇಬೇಕು ಅನ್ನೋದಿರುತ್ತೆ ಇನ್ ಕೆಲವರು ಏನ್ ಮಾಡ್ತಾರೆ ಐದು ವರ್ಷ ಆರು ವರ್ಷ ಆದ್ಮೇಲೆ ಆಗೋದಿಲ್ಲ ಇದು ನನ್ನ ಕೈಲಿ ಆಗಲ್ಲ ಅಂತ ಬಿಟ್ಬಿಡ್ತಾರೆ ಇನ್ ಕೆಲವರು ಟ್ರೈ ಮಾಡ್ತಾ ಇರ್ತಾರೆ ಏನ್ ಹೇಳ್ತಿರ ಹೌದು ಆಕ್ಚುಲಿ ನಮ್ಮನ್ನ ನಾವು ಸೆಲ್ಫ್ ಅಸೆಸ್ ಮಾಡ್ಕೊಳ್ಬೇಕು ಈಗ ನಾನ್ ಹೇಳ್ತೇನೆ ನನ್ನ ತರ್ಡ್ ಅಟೆಂಪ್ಟ್ ಗೆ ನಾನು ಅನ್ಕೊಂಡಿದ್ದು ಮ್ಯಾಕ್ಸಿಮಮ್ ನಾನ್ ಮಾಡ್ಬೇಕಾಗಿದ್ದು ಡೆಲ್ಲಿಗೂ ಹೋದೆ ಕೋಚಿಂಗ್ ತಗೊಂಡೆ ಮತ್ತೆ ನಾನು ಬರೆಯುವಾಗ ನಾನು ಅನ್ಕೊಂಡಿದ್ದು ನಂದು ಪ್ರಿಲಿಮ್ಸ್ ಬರೆದಾಗ್ಲೇ ನನ್ಗೆ ಅನ್ಸಿದ್ದು ಕ್ಲಿಯರ್ ಆದ ತಕ್ಷಣ ಇದು ಒಂದು ಲಾಸ್ಟ್ ಅಟೆಂಪ್ಟ್ ನಂದು ನಾನು ಏನೇ ಆಗ್ಲಿ ಇದ್ರಲ್ಲಿ ಮಾಡ್ಲೇಬೇಕು ಇದ್ರ ನೆಕ್ಸ್ಟ್ ನಾನು ಪುಶ್ ಮಾಡೋದಿಲ್ಲ ಅಂತ ನಿಜವಾಗ್ಲೂ ಆ ಆಲೋಚನೆ ಇತ್ತು ನಮ್ಮ ಫ್ಯಾಮಿಲಿಗೂ ಎಲ್ರಿಗೂ ಮಾತಾಡಿದ್ದೆ ಯಾಕಂದ್ರೆ ಇಷ್ಟು ಎಲ್ಲಾನು ನಾನು ಕೈಗೂಡಿಸ್ಕೊಂಡಾಗ ನಾನು ಒಂದ್ ವೇಳೆ ಕ್ಲಿಯರ್ ಮಾಡ್ಲಿಲ್ಲ ಅಂದ್ರೆ ಇದು ನನಗ್ ಆಗೋದಿಲ್ಲ ಅನ್ನೋಂಥದ್ದು ಒಂದ್ ಯೋಚನೆ ಸೊ ನಾನು ನನ್ನನ್ನ ಸೆಲ್ಫ್ ನಾನು ಡೆಡಿಕೇಟ್ ಮಾಡ್ಲಿಕ್ಕೂ ಅವಕಾಶ ಆಗಿದ್ದು ನಾನು ಕಂಪ್ಲೀಟ್ ಹಾಕಿದ್ದೆ ಆ ಸಂದರ್ಭಕ್ಕೆ ಮತ್ತೆ ನಾನು ಅನ್ಕೊಂಡಂಗೆ ಅದೇ ಒಂದು ಅಟೆಂಪ್ಟ್ ಅಲ್ಲಿ ಕ್ಲಿಯರ್ ಆಗಿದ್ದು ಕೂಡ ಸೊ ನಾನೇನ್ ಹೇಳ್ತೇನೆ ನಾವು ಪ್ರತಿಯೊಂದು ಅಟೆಂಪ್ಟ್ ಸಿಕ್ಕಿದೆ ಅಂತ ನಾವು ಟ್ರೈ ಮಾಡ್ಕೊಂಡು ಹೋಗೋದ್ರಲ್ಲಿ ಅರ್ಥ ಇಲ್ಲ ನಾವು ನಮ್ಮನ್ನ ಅಸೆಸ್ ಮಾಡ್ಬೇಕು ವೆದರ್ ನಮ್ ಕೈಲಿ ಆಗ್ತಾ ಇದೆಯಾ ಇಲ್ವಾ ಅಂತ ನಮ್ಗೆ ಏನೇನ್ ಮಾಡಬೇಕು ಪ್ರತಿಯೊಂದನ್ನು ನಾವು ಮಾಡಿ ನೋಡಿದೀವಾ ಈಗ ಸೆಲ್ಫ್ ಪ್ರಿಪ್ರೇಷನ್ ಇರಬಹುದು ಯಾವ್ದೋ ನೋಟ್ಸ್ ರೆಫರ್ ಮಾಡೋದು ಯಾವ್ದೋ ಕ್ಲಾಸಸ್ ಅಟೆಂಡ್ ಮಾಡೋದು ಪ್ರತಿಯೊಂದನ್ನು ಮಾಡಿದ ಮೇಲೆ ನಿಮ್ದು ಫೈನಲಿ ರಿಸಲ್ಟ್ ಬರ್ತಾ ಇದೆಯಾ ಔಟ್ಪುಟ್ ಅಷ್ಟಾಗ್ತಾ ಆಗ್ತಾ ಇದೆಯಾ ಇಲ್ವಾ ಅನ್ನೋಂಥದ್ದು ಸೊ ಅದು ಬಂದಿದೆ ನಿಮ್ಗೆ ಅವಕಾಶ ಇದೆ ಅನ್ನೋದು ನಿಮ್ಮ ಒಂದು ಎಫರ್ಟ್ ಮತ್ತೆ ನಿಮ್ಮ ಒಂದು ರಿಸಲ್ಟ್ ಮೇಲೆ ಗೊತ್ತಾಗ್ತದೆ ಹೌದು ನಾನು ಇನ್ನೊಂದ್ ಚೂರು ಹಾಕ್ಲಿಕ್ಕೆ ಅವಕಾಶ ಇದೆ ಮಾಡಬಹುದು ಅಂತ ಇಲ್ಲ ಅಂತಂದ್ರೆ ನಾವು ತಿಳ್ಕೊಳ್ಬೇಕು ಇಟ್ ಇಸ್ ಡಿಫಿಕಲ್ಟ್ ಅನ್ನುವಂಥದ್ದು ಐ ಡೋಂಟ್ ಸೇ ಅದ್ ನಾವು ನೆಗೆಟಿವ್ ಮೈಂಡ್ ಸೆಟ್ ಅಂತ ಹೇಳೋದಿಲ್ಲ ಯಾಕಂದ್ರೆ ಸೆಲ್ಫ್ ಅಸೆಸ್ಮೆಂಟ್ ಯಾವತ್ತು ಇಂಪಾರ್ಟೆಂಟ್ ಮತ್ತೆ ನಮ್ಮ ಪ್ರೈಮ್ ಇಯರ್ಸ್ ನ ಹಾಕ್ತಾ ಇರ್ತೇವೆ ನಾವು ಈಗ ಏಳು ವರ್ಷ ನಾನು ಬರೀತಾನೆ ಇರ್ತೇನೆ ಅಂತಂದ್ರೆ ಅದು ನನ್ನ ಪ್ರಕಾರ ಅದು ತಪ್ಪು ಕೂಡ ಈಗ ನಾನು ಫಸ್ಟ್ ಸೆಕೆಂಡ್ ಥರ್ಡ್ ಮ್ಯಾಕ್ಸಿಮಮ್ ಅಟೆಂಪ್ಟ್ಸ್ ಅಲ್ಲಿ ನಾನು ನೋಡ್ಬೇಕು ನನ್ನ ಹಿಂದಿನ ಅಟೆಂಪ್ಟ್ ಗಿಂತ ಇನ್ನೂ ಕಡಿಮೆ ಆಗ್ತಾ ಇದೆಯಾ ಔಟ್ಪುಟ್ ಪ್ರತಿಯೊಂದು ಅಸೆಸ್ ಮಾಡ್ಕೊಂಡಾಗ ಗೊತ್ತಾಗ್ತದೆ ನಾವು ಆ ಪ್ರೈಮ್ ಇಯರ್ಸ್ ನ ವೇಸ್ಟ್ ಕೂಡ ಮಾಡಬಾರ್ದು ನಿಜವಾಗ್ಲೂ ನಾನು ಯಾವ್ದ್ರಲ್ಲಿ ಇನ್ನೂ ಸಕ್ಸಸ್ಫುಲ್ ಆಗ್ಬೋದು ಅನ್ನೋವಾದನ್ನ ನೋಡ್ಕೊಂಡು ಶಿಫ್ಟ್ ಆಗೋದ್ರಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಅದು ಫೇಲಿಯರ್ ಅಂತ ಕೂಡ ಅನ್ಸೋದಿಲ್ಲ ಇಟ್ ಇಸ್ ಜಸ್ಟ್ ನಮ್ಮ ಅನಲೈಸಿಸ್ ನಮ್ಮನ್ನ ನಾವು ಅನಲೈಸ್ ಮಾಡ್ಕೊಂಡಿದ್ದೇವೆ ಮೇಡಮ್ ಇದ್ರಿಂದನು ಕೂಡ ನಮ್ಮ ಯಂಗ್ಸ್ಟರ್ಸ್ ಒಂದು ಒಳ್ಳೆ ಮಾತುಗಳನ್ನ ಹೇಳ್ತಿದ್ರಿ ಅಂತ ಹೇಳಿದ್ರೆ ಪದೇ ಪದೇ ಅಟೆಂಪ್ಟ್ ಮಾಡೋದಕ್ಕಿಂತ ನಾವ್ ಅಸೆಸ್ ಮಾಡ್ಕೊಳಕ್ಕೆ ಬಹಳ ಒಳ್ಳೇದು ಇಲ್ಲಾಂದ್ರೆ ಪ್ರೈಮ್ ಇಯರ್ ಅಂತ ಹೇಳಿದ್ರೆ ಆ ಪ್ರೈಮ್ ಇಯರ್ ಅನ್ನ ಕೂಡ ನಾವು ಇಲ್ಲಿ ಹಾಲ್ ಮಾಡೋದಂಗ ಆಗುತ್ತೆ ನಾವ್ ಎಲ್ಲೂ ಕೂಡ ಸಕ್ಸೆಸ್ ಆಗ್ಲಿಕ್ ಆಗೋದಿಲ್ಲ ನಾನೇ ನೋಡಿದ್ದೇನೆ ಕಣ್ಣಾರೆ ಸೆವೆಂತ್ ಅಲ್ಲಿ ಕೂಡ ಕ್ಲಿಯರ್ ಮಾಡ್ಕೊಂಡು ಐಎಎಸ್ ಆಗಿರೋರಿದಾರೆ ಮೇ ಬಿ ಅವ್ರದ್ದು ಸೆಲ್ಫ್ ಅಸೆಸ್ಮೆಂಟ್ ನಾನು ಮಾಡೇ ಮಾಡ್ತೀನಿ ಅಂತದ್ದು ಸೆವೆಂತ್ ಅಟೆಂಪ್ಟ್ ಅಲ್ಲಿ ಫಸ್ಟ್ ಐ ಎ ಎಸ್ ಸೆಲೆಕ್ಷನ್ ಆಗಿರುವಂತ ಸೊ ಏಳು ವರ್ಷ ನೀವು ಹಾಕ್ತೀನಿ ಅಂತಂದ್ರೆ ನೀವು ನಿಮ್ಗೆ ಜಸ್ಟಿಸ್ ಅದ್ರಲ್ಲಿ ಹಾಕ್ತಾ ಇದ್ದೇನೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ಫುಲ್ ಆಗಿ ನಾನು ಬರಲೇಬೇಕು ಅನ್ನೋದು ದೃಢ ನಿರ್ಧಾರ ಬೇಕು ಇಲ್ಲ ಅಂತಂದ್ರೆ ಅದನ್ನ ಮಾಡ್ದೇನೆ ನೆಕ್ಸ್ಟ್ ಯಾವ್ದು ನನಗೆ ಪಾಸಿಬಲ್ ಇದೆ ಫೀಸಿಬಲ್ ಇದೆ ಆ ಫೀಲ್ಡ್ ಗೆ ಶಿಫ್ಟ್ ಆಗಬೇಕು ಅದರಲ್ಲಿ ಯಾವುದೇ ಒಂದು ಕೆಟ್ಟ ಇದಿಲ್ಲ ಅದನ್ನ ನಮ್ಮನ್ನ ನಾವು ಫೇಲಿಯರ್ ಅಂತ ಅಂತೂ ಅನ್ಲಿಕ್ಕೆ ಆಗೋದಿಲ್ಲ ಅದು ಆಕ್ಚುಲಿ ಒಂದು ಒಳ್ಳೆ ನಿರ್ಧಾರ ಕೂಡ ನಮ್ಮ ಇಯರ್ಸ್ ಅನ್ನ ವೇಸ್ಟ್ ಮಾಡ್ದೆ ಪ್ರಾಪರ್ ಆಗಿ ಯುಟಿಲೈಸ್ ಮಾಡುವಂತದ್ದು ನಿಮ್ಮ ಆಯ್ಕೆ ಐಪಿಎಸ್ ಇತ್ತು ಯೂಶ್ವಲಿ ನಮ್ದು ಅಂತಲ್ಲ ಯಾರದೇ ಆದ್ರೂ ಹೆಚ್ಚು ನಾವು ಸುಮಾರು ನೈನ್ಟಿ ನೈನ್ ಪರ್ಸೆಂಟ್ ಆಹ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ಸೇ ಫಸ್ಟ್ ಚಾಯ್ಸ್ ಕೊಡ್ತಾರೆ ಹಾರ್ಡ್ಲಿ ಒಂದೋ ಎರಡೋ ಪರ್ಸೆಂಟ್ ಇರ್ತಾರೆ ಐಪಿಎಸ್ಸೆ ಆಗಬೇಕು ಅಂತ ಅದು ಹೆಚ್ಚಾಗಿ ಮೇಲ್ ಆಫೀಸರ್ಸ್ ಕೊಡುವಂತದ್ದು ಸೊ ನಂದು ಫಸ್ಟ್ ಚಾಯ್ಸ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇದ್ದಿದ್ದು ಸೆಕೆಂಡ್ ಚಾಯ್ಸ್ ಬಂದು ಪೊಲೀಸ್ ಸರ್ವಿಸ್ ಇದ್ದಿದ್ದು ಸೊ ನನ್ನ ರ್ಯಾಂಕ್ ಗೆ ಕರ್ನಾಟಕ ಕಡರು ಅಂಡ್ ಪೊಲೀಸ್ ಸರ್ವಿಸ್ ಸಿಕ್ಕಿರೋ ಅಂತ ಆಮೇಲೆ ನಿಮ್ಗೆ ಅಡ್ಮಿನಿಸ್ಟ್ರೇಟಿವ್ ಆಪ್ಸರ್ ಆಗ್ಬೇಕು ಅಂತ ಆಸೆ ಇತ್ತು ಮತ್ತೆ ಟ್ರೈ ಮಾಡ್ಬೋದು ಅಂತ ಇಲ್ಲ ನನ್ಗೆ ಏನಂತಂದ್ರೆ ಐಪಿಎಸ್ ನಾನು ಬೇಡ ಅಂತ ಅಂತದಲ್ಲ ಅಡ್ಮಿನಿಸ್ಟ್ರೇಟಿವ್ ಸಿ ಎಲ್ಲದಕ್ಕೂ ಈಗ ಮೂರು ಸರ್ವಿಸಸ್ ನಾವು ಪ್ರೈಮ್ ಆಗಿ ಚೂಸ್ ಮಾಡ್ತಾ ಇರ್ತೇವೆ ಐ ಎ ಎಸ್ ಐಪಿಎಸ್ ಮತ್ತೆ ಐಎಫ್ ಎಸ್ ಅಂತ ಫಾರಿನ್ ಸರ್ವಿಸ್ ಹೇಳ್ತೇವೆ ಅದು ಸೊ ಈ ಚಾಯ್ಸಸ್ ಅಲ್ಲಿ ಯೂಸ್ ಆದಾಗ ನೆಕ್ಸ್ಟ್ ಅಟೆಂಪ್ಟ್ಗೆ ಯೂಶಲಿ ಯಾರು ಹೋಗೋದಿಲ್ಲ ಯಾಕಂದ್ರೆ ಇದರಲ್ಲಿ ತುಂಬಾ ಸ್ಕೋಪ್ ಇದೆ ಅನ್ನೋದ್ ಒಂದು ಮತ್ತೆ ಪೊಲೀಸ್ ಸರ್ವಿಸ್ ಕರ್ನಾಟಕ ಕಾರ್ಡರ್ ಸಿಕ್ಕ ಮೇಲೆ ನನಗೆ ಮತ್ತೆ ಬರೀಬೇಕು ಅಂತ ಅನಿಸ್ಲಿಲ್ಲ ಯಾಕಂದ್ರೆ ಇಲ್ಲೇ ನನ್ನ ಬಂದಾಗಿದೆ ಅಂದ ಮೇಲೆ ಮತ್ತೆ ಎಫರ್ಟ್ ಹಾಕೋದು ಬೇಡ ಯಾಕಂದ್ರೆ ನಾನು ಮೊದಲು ಅನ್ಕೊಂಡಿದ್ದು ಏನ್ ಆಗ್ತೀನಿ ಅದಷ್ಟೇ ನನಗೆ ಫೈನಲ್ ಅನ್ನೋ ತರ ಮತ್ತೆ ಅಟೆಂಪ್ಟ್ ಕೊಡ್ಲಿಕ್ಕೆ ಹೋಗ್ಲಿಲ್ಲ ನಾನು ಬ್ಯಾಚ್ ಅದಾದ್ಮೇಲೆ ಟ್ರೈನಿಂಗ್ ಒಂದ್ ಟೂ ಇಯರ್ಸ್ ಇರ್ತದೆ ನಮಗೆ ಫೀಲ್ಡ್ ಮತ್ತೆ ಅಕಾಡೆಮಿ ಟ್ರೈನಿಂಗ್ ಸೇರಿ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ ಅಲ್ಲಿ ಅಲ್ಲಿ ಟ್ರೈನಿಂಗ್ ಆಯ್ತು ಅದಾದ್ಮೇಲೆ ಪ್ರೊಬೇಷನರಿ ಅಂತ ಏನ್ ಬರ್ತದೆ ಫೀಲ್ಡ್ ಟ್ರೈನಿಂಗ್ ಗೆ ನಾನು ಮ್ಯಾಂಗ್ಳೂರ್ಗೆ ಬಂದಿದ್ದೆ ಸೊ ದಕ್ಷಿಣ ಕನ್ನಡ ಜಿಲ್ಲೆ ರೂರಲ್ ಡಿಸ್ಟಿಕ್ ಗೆ ಡಿ ಕೆ ಅಲ್ಲಿ ಸಿಕ್ಸ್ ಮಂತ್ಸ್ ಪ್ರೊಬೇಷನರಿ ಕೋರ್ಸ್ ಆಗಿದ್ದು ಅದಾದ್ಮೇಲೆ ಇದು ಕಂಪ್ಲೀಷನ್ ನನಗೆ ಟ್ರೈನಿಂಗ್ ದೆನ್ ಫಸ್ಟ್ಪೆಂಡೆಂಟ್ ಅಪಾಯ ಕಾರ್ಕಳದಲ್ಲಿ ಎ ಎಸ್ ಪಿ ಅಂತ ಈಗ ಏನ್ ಡಿ ಎಸ್ ಪಿ ಅಂತ ನಾವು ಇಲ್ಲಿ ನೋಡ್ತೇವೆಂಟ್ ಐಪಿಎಸ್ ಗಳಿಗೆ ಇಕ್ವೆಲೆಂಟ್ ರ್ಯಾಂಕ್ ಎ ಎಸ್ ಪಿ ಅಂತ ಹೇಳ್ತೇವೆ ಅಸಿಸ್ಟೆಂಟ್ ಸೂಪ್ರಿಂಟ್ ಆಫ್ ಪೊಲೀಸ್ ಅಂತ ಬರ್ತದೆ ಸೊ ಅದು ಒಂದೂವರೆ ವರ್ಷ ನಮಗೆ ಕಂಪಲ್ಸರಿ ಮಾಡಬೇಕು ಅದಾದ ನಂತರ ಪ್ರಮೋಟ್ ಆಗ್ತೀವಿ ನಾವು ರೆಗ್ಯುಲರ್ ಪೋಸ್ಟ್ ಗೆ ಅದು ಎಸ್ ಪಿ ಅಂತ ಸೊ ಎಸ್ ಪಿ ಮೇಲೆ ನೆಕ್ಸ್ಟ್ ನಾನು ಲೋಕಾಯುಕ್ತ ಬ್ಯಾಂಗ್ಲೂರ್ ಸಿಟಿಗೆ ಇದ್ದೆ ಎಸ್ ಪಿ ಲೋಕಾಯುಕ್ತ ಬ್ಯಾಂಗ್ಳೂರ್ ಸಿಟಿ ಅಂತ ಅದು ಆದ್ಮೇಲೆ ಬಂದಿರೋ ಮತ್ತೆ ಬೆಂಗಳೂರು ಹೋಗ್ತಾ ಇದ್ರಿ ಈಗ ಬ್ಯಾಂಗ್ಳೂರ್ ಕನ್ಫರ್ಮ್ ಇಲ್ಲ ನೋಡ್ಬೇಕು ನಾನು ಪೋಸ್ಟಿಂಗ್ ಗೆ ವೇಟ್ ಮಾಡ್ತಾ ಇದ್ದೇನೆ ಆರ್ಡರ್ಗೆ ನೋಡ್ಬೇಕು ಎಲ್ಲಿ ಸಿಗ್ತದೆ ಅಂತ ನಿಮ್ಮ ಪರೀಕ್ಷೆ ತಯಾರಿ ಹೇಗಿತ್ತು ನೀವ್ ಹೇಳಿದ್ರಿ ಮದುವೆ ಆದ್ಮೇಲೆ ನಾನು ತಯಾರಿ ಮಾಡ್ಲಿಕ್ಕೆ ಶುರು ಮಾಡಿದ್ರಿ ಅಂತ ಹೇಳಿ ಈಗ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಕೇಳ್ತಿರ್ತಾರೆ ಹಾಗೆ ಮದ್ವೆ ಆದಂತಹ ಗೃಹಿಣಿಯರು ಕೇಳ್ತಾ ಇರ್ತಾರೆ ಅವ್ರು ಕೂಡ ಆಸಕ್ತಿ ಇರುತ್ತೆ ನೀವ್ ಹೇಳಿದ್ರಿ ಅದೇ ರೀತಿಯಲ್ಲಿ ಮನೆಯಲ್ಲಿ ಸಪೋರ್ಟ್ ಇರಬೇಕು ಹಾಗೆ ಫ್ಯಾಮಿಲಿಯಲ್ಲೂ ಕೂಡ ಅವರ ಗಂಡ ಕೂಡ ಯಾವ ರೀತಿ ಅವರು ಸಪೋರ್ಟ್ ಮಾಡ್ಬೇಕು ಇಲ್ಲ ಅಂತ ಹೇಳಿದ್ರೆ ಅವರ ಮಕ್ಕಳಾಗ್ಬೋದು ಅವರ ಫ್ಯಾಮಿಲಿ ಸಪೋರ್ಟ್ ಅಂದ್ರೂ ಕೂಡ ಸಾಧ್ಯ ಹೌದು ನನಗೆ ಒಂದು ಈ ಟೈಮಲ್ಲಿ ನಾನು ನೆನ್ಸ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ನನ್ನ ನವೋದಯ ವಿದ್ಯಾಲಯ ಅಲ್ಲಿ ನನ್ನ ಬೇಸಿಕ್ಸ್ ತುಂಬಾ ಸ್ಟ್ರಾಂಗ್ ಆಯ್ತು ಅನಿಸಿಕೆ ಯಾಕಂದ್ರೆ ಪ್ರತಿಯೊಂದೂ ಪ್ರಿನ್ಸಿಪಲ್ಸು ಥಿಯರೀಸು ಲಾಸ್ ಹೇಗೆ ಆಕ್ಚುಲಿ ವರ್ಕ್ ಆಗ್ತದೆ ಅನ್ನೋವಂಥದ್ದು ಅನಲೈಸ್ ಮಾಡಬೇಕು ಒಂಥರ ಲಾಜಿಕಲ್ ರೀಸನಿಂಗ್ ಇರ್ಬೋದು ಅಥವಾ ಅದೊಂದು ಇನ್ಕ್ವಿಸಿಟಿವ್ನೆಸ್ ಅಂತ ಹೇಳ್ತೀವಿ ತಿಳ್ಕೊಳ್ಳುವಂತ ಒಂದು ಆಲೋಚನೆ ಮಾಡುವಂಥ ಒಂದು ಪ್ರವೃತ್ತಿನ ನವೋದಯ ವಿದ್ಯಾಲಯ ನೀಡ್ತು ಅಲ್ಲಿ ಯಾವುದೇ ಪ್ರೆಷರ್ ಅಲ್ಲಿ ನಾವು ಇರ್ಲಿಲ್ಲ ಆ ಸ್ಟಡಿ ಮಾಡುವಾಗ ಯಾಕಂದ್ರೆ ರೆಸಿಡೆನ್ಶಿಯಲ್ ಸ್ಕೂಲ್ ಅಲ್ಲಿ ಇದ್ದಿದ್ದು ಹೇಗೆ ಓದ್ಬೇಕು ಏನ್ ಓದ್ಬೇಕು ನಮ್ದೇ ಆದ ಒಂದು ಮೆಥಡ್ಸ್ ಅನ್ನ ಇವಾಲ್ವ್ ಮಾಡ್ಕೊಂಡು ಓದ್ತಾ ಇದ್ದಿದ್ದು ಸೊ ಇದನ್ನ ಹೀಗೆ ಮಾಡು ಹಾಗೆ ಮಾಡು ಅಂತ ನಮಗೆ ಗೈಡ್ ಮಾಡೋ ಅಂತದ್ದು ಮ್ಯಾಕ್ಸಿಮಮ್ ಸ್ಕೂಲ್ ಅಲ್ಲಿ ಟೀಚರ್ಸ್ ಇರ್ತಾ ಇದ್ರು ಇವನ್ ಹೋಮ್ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು ವೀಕ್ ಸ್ಟೂಡೆಂಟ್ಸ್ಗೆ ಸೊ ಆ ಟೈಮ್ ಅಲ್ಲಿ ನಾವು ನಮ್ದೇ ಆದ ರೀತಿಯಲ್ಲಿ ಏನ್ ಸ್ಟಡೀಸ್ ಮಾಡಿದ್ವಿ ಯಾವ ರೀತಿ ತಿಳ್ಕೊಂಡ್ವಿ ವಿಷಯಗಳನ್ನ ಗ್ರಹಿಸಿದ್ವಿ ಆ ನಂತರದಲ್ಲಿ ನನಗೆ ಸಿವಿಲ್ ಸರ್ವಿಸಸ್ ಕ್ರಾಕ್ ಮಾಡ್ಲಿಕ್ಕೆ ಹೆಲ್ಪ್ ಆಯ್ತು ಅನ್ಕೊಳ್ತೇನೆ ಯಾಕಂದ್ರೆ ಸಿವಿಲ್ ಸರ್ವಿಸಸ್ ಫೈನಲಿ ನಮ್ಮ ಬೇಸಿಕ್ಸ್ ಟೆಸ್ಟ್ ಮಾಡ್ತಿದೆ ಎಷ್ಟು ಸ್ಟ್ರಾಂಗ್ ಇದೆ ಅನ್ನೋದ್ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಎಷ್ಟಿದೆ ವಿಷಯಗಳದು ಅನ್ನೋದನ್ನ ಅಷ್ಟೇ ಅದು ತಿಳ್ಕೊಳ್ತೇವೆ ಸೊ ವೆರೈಟಿ ಆಫ್ ಸಬ್ಜೆಕ್ಟ್ಸ್ ಪ್ರತಿಯೊಂದರಲ್ಲೂ ನಮ್ಮ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದೆ ಅಂದ್ರೆ ಸಿವಿಲ್ ಸರ್ವಿಸಸ್ ಆರಾಮಾಗಿ ಕ್ರ್ಯಾಕ್ ಮಾಡಬಹುದು ನಾವು ಓದಬೇಕಾಗಿರೋದು ನಾನು ಈಗಿನ ಒಂದು ಸ್ಟೂಡೆಂಟ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೆ ಯಾರು ಆಲ್ರೆಡಿ ಪ್ರಿಪೇರ್ ಮಾಡ್ತಾ ಇದ್ದಾರೆ ಅವ್ರಿಗೆ ಯಾವ್ದು ನಾವು ಒಂದು ವಿಷಯನ ಗ್ರಹಿಸುವಾಗ ಅದರಲ್ಲಿ ಒಂದು ಚಿಕ್ಕ ಡೌಟ್ ಕೂಡ ಇಟ್ಕೊಳ್ಬಾರ್ದು ಪ್ರತಿಯೊಂದನ್ನು ನಾವು ಕ್ಲಿಯರ್ ಮಾಡಿದಾಗ್ಲೇ ನೆಕ್ಸ್ಟ್ ಟಾಪಿಕ್ ಗೆ ಹೋಗ್ಬೇಕು ಸೊ ಅದು ಮಾಡ್ಲಿಕ್ಕೆ ನೀವು ಎಷ್ಟು ಬುಕ್ಸ್ ರೆಫರ್ ಮಾಡ್ತೀರಾ ಎಷ್ಟು ಮಟೀರಿಯಲ್ಸ್ ತಿಳ್ಕೊಳ್ತೀರಾ ಯಾರ ಜೊತೆ ಡಿಸ್ಕಸ್ ಮಾಡ್ತೀರಾ ಎಲ್ಲೆಲ್ಲಿ ನೀವು ಬ್ರೌಸ್ ಮಾಡ್ಲಿಕ್ಕೆ ಇತ್ತೀಚಿನ ದಿನದಲ್ಲಿ ಇಂಟರ್ನೆಟ್ ಅಲ್ಲಿ ತುಂಬಾ ವಿಷಯಗಳು ಸಿಗ್ತಾ ಇದೆ ಸೊ ಯಾವ್ದನ್ನು ನಾವು ಹಂಡ್ರೆಡ್ ಪರ್ಸೆಂಟ್ ತಿಳ್ಕೊಂಡ್ರೆ ಮತ್ತೆ ಅದು ಯಾವ ರೀತಿ ವರ್ಕ್ ಆಗ್ತದೆ ಅದ್ರದ್ದು ಫಂಕ್ಷನಾಲಿಟಿ ಅಂತ ಹೇಳ್ತೀವಿ ಅಥವಾ ಅದನ್ನ ನಾವು ಪ್ರಾಕ್ಟಿಕಲಿ ಹೊರ ಜಗತ್ತಿನಲ್ಲಿ ನೋಡಿದಾಗ ಅದು ಎಲ್ಲಿ ಅಪ್ಲೈ ಆಗ್ತದೆ ಅಂತದ್ದು ನಾವು ಬುಕ್ ಅಲ್ಲಿ ನೋಡಿರ್ತೇವೆ ಓದಿರ್ತೇವೆ ಬಟ್ ನಿಜ ಜೀವನದಲ್ಲಿ ಅಪ್ಲಿಕೆಬಿಲಿಟಿ ಎಲ್ಲಿದೆ ಅದರದ್ದು ಅನ್ನೋ ಅವಾಗ ನಿಮ್ಗೆ ಇನ್ನೂ ಅಸೆಸ್ಮೆಂಟ್ ಅನಾಲಿಸಿಸ್ ಜಾಸ್ತಿ ಆಗ್ತದೆ ಸೊ ಓದನ್ನ ಒಂದು ಸಂತೋಷದ ಒಂದು ಕ್ಷಣಗಳ ತರ ನಾವು ಜೀವಿಸ್ಬೇಕು ಅವಾಗಲೇ ನಾವು ಇದನ್ನ ಕ್ರಾಕ್ ಮಾಡ್ಲಿಕ್ಕೆ ಆಗ್ತದೆ ಸೊ ಆ ತರದಲ್ಲಿ ನನ್ನ ಪ್ರಿಪರೇಷನ್ ಇದ್ದಿದ್ದು ನನ್ನ ಮ್ಯಾರೇಜ್ ಆದ್ಮೇಲೆ ನಾನು ಹಂಡ್ರೆಡ್ ಪರ್ಸೆಂಟ್ ಕೊಡ್ಲಿಕ್ಕಾಗಿದ್ದು ನಾನು ಓದ್ತಾ ಇದ್ದೆ ಬಟ್ ಅದ್ ಇಮ್ಯಾಜಿನೇಷನ್ ತುಂಬಾ ಇರ್ತಿತ್ತು ಅದ್ರ ಬಗ್ಗೆ ಹೇಗಾಗ್ತಾ ಇದೆ ಏನಾಗ್ತಾ ಇದೆ ಅನ್ನೋಂಥದ್ದು ಯೋಚಿಸ್ತಾನೆ ಇರ್ತಿದೆ ಅಂದ್ರೆ ಕೂತಾಗೂ ಯೋಚನೆ ಅದ್ರ ಬಗ್ಗೆನೆ ಏನ್ ನಡೀತಾ ಇದೆ ಅದು ಬುಕ್ಕಿ ಸಿನ್ಲಿಕ್ಕೆ ಆಗೋದಿಲ್ಲ ಒಂಥರ ಪುಸ್ತಕದ ಹುಳ ಅಂತ ಹೇಳ್ತೀವಿ ಅದನ್ನ ಆ ರೀತಿ ಅಂತಾನು ಆಗೋದಿಲ್ಲ ಯಾಕಂದ್ರೆ ಅದು ಜ್ಞಾನ ಸಂಗ್ರಹಣೆ ನಾವು ತಿಳ್ಕೊಳ್ತಾ ಇರ್ತೇವೆ ನಾವು ಹೊರಗಡೆ ಸುತ್ತಾಡ್ತಾ ಇದ್ದೀವಿ ಎಲ್ಲ ಊಟಕ್ಕೆ ಹೋಗ್ತಾ ಇದ್ದೀವಿ ಟೀಗೆ ಹೋಗ್ತಾ ಇದೀವಿ ಬ್ರೇಕ್ ತಗೊಂಡಿದ್ದೀವಿ ಅಲ್ಲಿನೂ ಅದ್ರ ಬಗ್ಗೆ ಆಲೋಚನೆ ಅದ್ರ ಬಗ್ಗೆ ಮಾತುಗಳು ಅದನ್ನ ಇನ್ನೂ ಜಾಸ್ತಿ ಅದನ್ನ ಎಕ್ಸ್ಪಾಂಡ್ ಮಾಡುವಂತ ಪ್ರವೃತ್ತಿ ಇದೆ ಅಲ್ಲ ಅದ್ ನಮ್ಗೆ ಆ ಒಂದು ಸ್ಟ್ರೆಂತ್ ಕೊಡ್ತದೆ ಮತ್ ಮೂರು ವರ್ಷ ಪ್ರಿಪೇರ್ ಮಾಡಿರೋದು ಚಿಕ್ಕ ವಿಷಯ ಅಲ್ಲ ಡೆಡಿಕೇಶನ್ ಬೇಕು ಮತ್ತೆ ಅದನ್ನ ಖುಷಿ ಪಡ್ತಾ ಇದೇವೆ ಓದನ್ನ ಅಂತಂದ್ರೆ ನಾವು ಆರಾಮಾಗಿ ನಿಭಾಯಿಸಬಹುದು ಅದನ್ನ ಸೊ ಆತರ ಪ್ರಿಪರೇಷನ್ ಟೈಮ್ ತುಂಬಾ ಚೆನ್ನಾಗಿತ್ತು ನಾನು ಡೆಲ್ಲಿಯಲ್ಲಿ ಇದ್ದು ಓದಿರೋದು ಬ್ಯಾಂಗ್ಳೂರಲ್ಲಿ ಮೊದಲ ಎರಡು ವರ್ಷ ಓದಿರೋದು ತುಂಬಾ ಡೆಡಿಕೇಟೆಡ್ ಆಗಿ ಓದಿದ್ದು ಎಲ್ಲಾ ಸಬ್ಜೆಕ್ಟ್ಸ್ ಆಕ್ಚುಲಿ ಮಟೀರಿಯಲ್ ವೈಸ್ ನಾನು ಹೇಳಬೇಕಂದ್ರೆ ನಾವು ನ್ಯೂಸ್ ಪೇಪರ್ಸ್ ತುಂಬಾ ಓದಬೇಕು ಅದು ತುಂಬಾ ಮ್ಯಾಟರ್ ಆಗ್ತದೆ ಚಿಕ್ಕಂದಿನಿಂದ ನ್ಯೂಸ್ ಓದುವಂತ ಪ್ರವೃತ್ತಿ ಇದ್ರಂತೂ ಇನ್ನೂ ಒಳ್ಳೇದು ಹೊರ ಜಗತ್ತಿನಲ್ಲಿ ಏನ್ ನಡೀತಾ ಇದೆ ಅಂತ ತಿಳ್ಕೊಳ್ಬೇಕು ನ್ಯೂಸ್ ಪೇಪರ್ ಸ್ಪೆಷಲಿ ರೆಗ್ಯುಲರ್ ಟ್ವೆಂಟಿ ಫೋರ್ ಅವರ್ ನ್ಯೂಸ್ ನೋಡಬೇಕು ಅಂತ ನಾನು ಸಜೆಸ್ಟ್ ಮಾಡೋದಿಲ್ಲ ಬಟ್ ನಮ್ಮ ಡಿ ಡಿ ನ್ಯಾಷನಲ್ ಲೈನ್ ಅಲ್ಲಿ ಏನು ಕ್ಯಾಪ್ಸೂಲ್ ಫಾರ್ಮ್ ಅಲ್ಲಿ ನ್ಯೂಸ್ ಬರ್ತದೆ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅನ್ನೋದು ದಟ್ ಈಸ್ ಬೆಸ್ಟ್ ಎಕ್ಸ್ಪೋಜರ್ ಅರ್ಧ ಗಂಟೆ ನೋಡಿ ಪ್ರತಿಯೊಂದು ನಿಮಗೆ ಮಾಹಿತಿ ಸಿಕ್ಬಿಡ್ತದೆ ಸೊ ಆತರ ವಿಷಯಗಳನ್ನ ಸಂಗ್ರಹಣೆ ಮಾಡ್ತಾ ಹೋದ್ರೆ ಐ ಥಿಂಕ್ ಮಾಡ್ಕೋಬೇಕು ಅಂತ ನೋಟ್ಸ್ ಮಾಡ್ಕೊಳ್ಬೇಕು ನೋಟ್ಸ್ ಇಸ್ ಆಲ್ವೇಸ್ ಇಂಪಾರ್ಟೆಂಟ್ ಹೆಂಗಾದ್ರೆ ಬರೀ ಓದಿದ್ರೆ ನಮಗೇನು ಈಗ ಓದಿದ್ದು ಎಷ್ಟು ಎಫೆಕ್ಟಿವ್ ಇರ್ತದೆ ಅದ್ರದ್ದು ಹತ್ತು ಪಟ್ಟು ಎಫೆಕ್ಟಿವ್ ನಾವ್ ಅದನ್ನ ನೋಟ್ ಮಾಡಿದ್ರೆ ಬಟ್ ನೋಟ್ ಕೂಡ ಅದಕ್ಕೆ ಆದ ಒಂದು ರೀತಿ ನೀತಿ ಇದೆ ಯಾವ ರೀತಿ ಮಾಡಬೇಕು ಅಂತ ಸೊ ನೀವು ಒಂದು ಪೇಜ್ ಓದ್ತಾ ಇದ್ದೀರಿ ಅಂತಂದ್ರೆ ನಿಮ್ ಮ್ಯಾಕ್ಸಿಮಮ್ ಒಂದು ಫೈವ್ ಟು ಟೆನ್ ಪಾಯಿಂಟ್ಸ್ ಅಲ್ಲಿ ಆ ಪೇಜ್ ಕವರ್ ಆಗಿರಬೇಕು ಮೇ ಬಿ ಒನ್ ಆರ್ ಟೂ ವರ್ಡ್ಸ್ ಅಲ್ಲಿ ನಿಮ್ಗೆ ಒಂದು ಪೇಜದ್ದು ಮಾಹಿತಿ ಬರ್ತಾ ಇರಬೇಕು ಅದು ನಾವು ಫುಲ್ ಸೆಂಟೆನ್ಸ್ ಬರೆಯೋ ಅಂತದ್ ಆಗ್ಬಾರ್ದು ಪಾಯಿಂಟರ್ಸ್ ಇರ್ಬೇಕು ನಿಮ್ ನೋಟ್ಸ್ ಯೂಶಲಿ ಪಾಯಿಂಟರ್ಸ್ ಅದನ್ನ ನಾನು ಆ ಪೇಜ್ ಎತ್ಕೊಂಡು ಆ ಪಾಯಿಂಟರ್ ನೋಡಿದಾಗ ಆ ಪೇಜ್ ಕಂಡು ಮುಂದೆ ಬರೋ ತರ ಇರಬೇಕು ಅದು ಎಷ್ಟು ಒಂದು ಬುಕ್ ನ ನೀವು ಒಂದು ಹತ್ತ ಹಾಳೆಗೆ ಇಳಿಸಬಹುದು ಆರಾಮಾಗಿ ತರ ಅದನ್ನ ಮಾಡಬೇಕು ಆ ನಂತರದಲ್ಲಿ ರಿವೈಸ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ಫುಲ್ ಅದು ಸೊ ಆಲ್ವೇಸ್ ನೋಟ್ಸ್ ಮಾಡೋದು ತುಂಬಾ ಒಳ್ಳೇದು ನಾವು ಅಂಡರ್ಲೈನ್ ಮಾಡ್ಕೊಳ್ಳುವಂತ ಅಭ್ಯಾಸ ಇಟ್ಕೊಂಡಿರ್ತೇವೆ ಅದು ಓಕೆ ಬಟ್ ಅಂಡರ್ಲೈನ್ ಗಿಂತ ನೋಟ್ಸ್ ಮಾಡೋದು ಇಸ್ ಆಲ್ವೇಸ್ ಎಫೆಕ್ಟಿವ್ ಅದು ಬೆಸ್ಟ್ ಮೆಥಡ್ ಕೂಡ ಮನೆಯಿಂದ ಮನೆಯಿಂದ ತುಂಬಾ ಸಪೋರ್ಟ್ ಇತ್ತು ನಾನಂದ್ರೆ ಈ ತರ ನಾನು ಇಷ್ಟು ದೊಡ್ಡ ಪ್ರಾಜೆಕ್ಟ್ ಮಾಡ್ಲಿಕ್ಕೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ ತುಂಬಾ ಸಪೋರ್ಟಿವ್ ನಾನು ಒಂಥರ ಸ್ಟೂಡೆಂಟ್ ಲೈಫ್ ಲೀಡ್ ಮಾಡ್ದಂಗಿತ್ತು ನಾನು ಮ್ಯಾರೇಜ್ ಆದ್ರೂ ಕೂಡ ಯಾಕಂದ್ರೆ ಡೆಲ್ಲಿಗೆ ಹೋಗ್ಲಿಕ್ಕೆ ಅವಕಾಶ ಮಾಡಿಕೊಟ್ರು ಮಾಡಿಕೊಟ್ರು ಅಂತಂದ್ರೆ ನಾನು ಎಫಿಷಿಯೆಂಟ್ ಇದ್ದೆ ಅನ್ನೋದ್ ಗೊತ್ತಿತ್ತು ಮತ್ತೆ ಅದಕ್ಕೇನು ಬೇಕಾಗಿರುವಂತ ಪುಷ್ ಮನೆಯಿಂದ ಸಿಕ್ಕಿದ್ದೇ ಇದೆ ಸೊ ಡೆಲ್ಲಿಗೆ ಹೋಗಿ ಅಲ್ಲಿ ನಾವು ಒಂದು ರೂಮ್ ಮಾಡ್ಕೊಂಡು ಒಂಥರ ಸ್ಟೂಡೆಂಟ್ ಲೈಫ್ ತರ ಹಸ್ಬೆಂಡ್ ನಾನು ಇಬ್ರು ಹೋಗಿದ್ವಿ ಡೆಲ್ಲಿಗೆ ಅವರು ಫಸ್ಟ್ ವರ್ಕ್ ಮಾಡ್ತಾ ಇದ್ರಲ್ಲಿ ನಾನು ಓದ್ತಾ ಇದ್ದೆ ಆ ನಂತರದಲ್ಲಿ ಅವರು ಕೂಡ ಗೆ ಬಂದ್ರು ಅದು ಒಂದು ದೊಡ್ಡ ಸ್ಟೋರಿ ಬೇರೆ ಅಂದ್ರೆ ಈಗ ಮೇಡಮ್ ಬಹಳಷ್ಟು ಯಂಗ್ಸ್ಟರ್ಸ್ ಆಗ್ಬೋದು ಋಣಿರ್ ಆಗ್ಬಹುದು ಪುಷ್ಯು ಹ್ಮ್ ಬಹಳಷ್ಟು ಮುಖ್ಯ ಅಂತಲ್ವಾ ಮದುವೆ ಆದ್ಮೇಲೆ ಒಂದು ಹೆಣ್ಣು ಮಗಳ ಜೀವನನೇ ಚೇಂಜ್ ಆಗುತ್ತೆ ತಂದೆ ಮನೆಯಿಂದ ಅತ್ತೆ ಮನೆ ಹೋಗುವಂತ ಒಂದು ಸಂದರ್ಭ ಯಾಕೆಂತ ಹೇಳಿದ್ರೆ ಗಂಡ ಸಪೋರ್ಟಿವ್ ಆಗಿದ್ರು ಕೂಡ ಅವರ ಮನೆಯಲ್ಲಿ ಸಪೋರ್ಟಿವ್ ಆಗಿರ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದ್ರೆ ಬಹಳ ಕಷ್ಟ ಅಲ್ವಾ ಆ ನಿಟ್ಟಿನಲ್ಲಿ ಹೇಗೆ ಅದನ್ನ ನಾನು ತುಂಬಾ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ಯಾಕಂದ್ರೆ ಮಹಿಳೆಯರದ್ದು ಆಲೋಚನೆಗಳು ತುಂಬಾ ರೀತಿಯಲ್ಲಿ ಇರ್ತದೆ ಯಾಕೆ ನಾನು ಕೂಡ ಈಗ ಗಂಡ ಮಾಡ್ತಾ ಇದ್ದಾನೆ ಅಷ್ಟೇ ಇಕ್ವಲೆಂಟ್ ಆಗಿ ನಾನು ಕೇಪೇಬಲ್ ಇದ್ದೇನೆ ನನಗೆ ಯಾಕೆ ಅವರ ಸಪೋರ್ಟ್ ಬೇಕು ಅನ್ನೋಂತ ಆಲೋಚನೆಗಳು ಬರ್ಬೋದು ನಾನು ಇಂಡಿಪೆಂಡೆಂಟ್ ಆಗಿ ಮಾಡ್ತೇನೆ ಅನ್ನೋಂತ ಬಟ್ ಈಗ ನಾವು ಒಂದು ಸೊಸೈಟಿಯಲ್ಲಿ ಇರ್ತೇವೆ ಸೊಸೈಟಲ್ ನಾರ್ಮ್ಸ್ ಅಂತ ಇರುತ್ತೆ ಒಂದು ಫ್ಯಾಮಿಲಿ ಮಿಲಿ ಅಂತ ಇರುತ್ತೆ ಮಹಿಳೆ ಆದವಳು ಒಂದು ಮಾಹಿತಿಯನ್ನ ಈ ತರ ಆಲೋಚನೆ ಇದೆ ನನಗೆ ಬೇಕಾಗುತ್ತೆ ಅವಶ್ಯಕತೆ ಇದೆ ನಾನು ಕೂಡ ನನ್ನ ಒಂದು ಕೆಪಬಿಲಿಟಿ ಇದೆ ನನ್ನ ಜೀವನದಲ್ಲಿ ಏನ್ ಮಾಡಬಹುದು ಅನ್ನೋದನ್ನ ಅನ್ಕೊಂಡಿದ್ದೇನೆ ಅದಕ್ಕೆ ಎಲ್ಲರದು ಸಹಕಾರ ಎಕ್ಸ್ಪೆಕ್ಟ್ ಮಾಡೋದು ಅದು ಗಂಡಸಾದವನು ಕೂಡ ಏನಾದ್ರೂ ಮಾಡಬೇಕಾದ್ರೆ ಮಹಿಳೆ ಮನೆಯಲ್ಲಿ ಹೆಂಡತಿ ಇರಬಹುದು ತಾಯಿ ಇರಬಹುದು ಮಕ್ಕಳಿರ್ಬಹುದು ಈವನ್ ಚಿಕ್ಕ ಮಕ್ಕಳದು ಸಹಕಾರ ನಮಗ್ ಬೇಕಾಗ್ತದೆ ಅದೇ ಚಿಕ್ಕ ಮಕ್ಕಳಿಗೆ ಹೇಳ್ಬಾರ್ದು ಅಂತಲ್ಲ ಈವನ್ ಫಾರ್ ದಾಟ್ ಮ್ಯಾಟರ್ ನನಗೆ ಅದೊಂದು ವಿಷಯ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮ್ಮ ತಂದೆಯವರು ಅದನ್ನು ಕೊಟ್ಟಿರುವಂತದ್ದು ಮಾಡ್ತಾ ಇದ್ ನೋಡಿದೇವೆ ನಾವು ಚಿಕ್ಕ ಮಕ್ಳು ನಮ್ಗೆ ಅರ್ಥ ಆಗ್ತಾ ಇರ್ಲಿಲ್ಲ ಬಟ್ ಮನೆಯಲ್ಲಿ ಏನೇ ನಿರ್ಧಾರ ನಡೆಯುವಾಗ ನಾವು ಎದುರುಗಡೆ ಇರ್ತಿದ್ವಿ ನಮಗೂ ಹೇಳ್ತಾ ಇದ್ರು ಈ ತರ ಮಾಡ್ತಾ ಇದ್ದೇವೆ ಅಂತ ನಮಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಆ ಸಂದರ್ಭಕ್ಕೆ ಬಟ್ ನಿರ್ಧಾರಗಳನ್ನ ನಮಗೂ ಹೇಳಿ ಬಿಟ್ಟು ತಗೊಳ್ತಾ ಇದ್ರು ಈಗ ನಮಗದ್ ಗೊತ್ತಾಗ್ತದೆ ಸೊ ಎಲ್ಲಾ ಏಜ್ ಗ್ರೂಪ್ ಮನೆಯಲ್ಲಿರೋ ಎಲ್ಲಾ ಪರ್ಸನ್ಸ್ಗೆ ಕೂಡ ಮಾಹಿತಿ ಇರಬೇಕು ಮನೆಯಲ್ಲಿ ಏನ್ ನಿರ್ಧಾರಗಳು ನಡೀತಾ ಇದೆ ಅನ್ನೋಂತದ್ದು ಸೊ ಅದು ಹೆಂಗಸಿಗೆ ಅಷ್ಟೇ ಸೀಮಿತ ಅಲ್ಲ ಗಂಡಸಗೂ ಅಷ್ಟೇ ರೀತಿ ನಾವು ಏನ್ ಮಾಡ್ಬೇಕು ಅನ್ಕೊಳ್ತಾ ಮನೆಯಲ್ಲಿ ಮನೆಯಲ್ಲಿದ್ದವ್ರು ಎಲ್ರಿಗೂ ಗೊತ್ತಿದ್ದು ಮಾಡ್ಲಿಕ್ಕೆ ಎಲ್ಲರದು ಸಹಕಾರ ಇದ್ರೆ ಅದು ಒಂದು ಕೇಕ್ ವಾಕ್ ಅಂತ ಹೇಳ್ಬಹುದು ಮಾಡ್ಲಿಕ್ಕೆ ತುಂಬಾ ಸಹಕಾರಿ ಮತ್ತೆ ಸಿವಿಲ್ ನಾವು ನಿಮ್ಮ ಹಾಗೆ ಸಹಕಾರಿಯಾಗ್ತದೆ ಬಟ್ ಪ್ರಾಬ್ಲಮ್ ಏನಂದ್ರೆ ಈಗಿನ ಒಂದು ಸಿಲೆಬಸ್ ಏನಿದೆ ಸ್ವಲ್ಪ ಚೇಂಜಸ್ ಇದೆ ನಾನು ಟೂ ತೌಸಂಡ್ ಟ್ವೆಲ್ ಅಲ್ಲಿ ಎಕ್ಸಾಮಿನೇಷನ್ ತಗೊಂಡಿದ್ದು ಆ ಟೈಮ್ ಅಲ್ಲಿ ಪ್ರಿಲಿಮಿನರಿಯಲ್ಲಿ ಒಂದು ಜನರಲ್ ಸ್ಟಡೀಸ್ ಪೇಪರ್ ಮೇನ್ ಆಗಿ ಇರ್ತಿತ್ತು ಅದು ಚೆನ್ನಾಗಿ ಮಾರ್ಕ್ಸ್ ಬರ್ಬೇಕು ಅದ್ರ ಜೊತೆಗೆ ಒಂದು ಕ್ವಾಲಿಫೈಯಿಂಗ್ ಸಬ್ಜೆಕ್ಟ್ ಸಿ ಸ್ಯಾಟ್ ಅಂತ ಇರ್ತಿತ್ತು ಅಂದ್ರೆ ಆಪ್ಟಿಟ್ಯೂಡ್ ಟೆಸ್ಟ್ ಸೊ ಅದೆರಡು ನ ಕ್ಲಿಯರ್ ಮಾಡಿದ ತಕ್ಷಣ ನೆಕ್ಸ್ಟ್ ಮೇನ್ಸ್ ರ ಗೆ ಹೋಗುವಂತದ್ದು ಸೊ ಮೇನ್ಸ್ ಅಲ್ಲಿ ಈಗ ನಾಲ್ಕು ಸಬ್ಜೆಕ್ಟ್ಸ್ ಆಗಿದೆ ಬಟ್ ಆವಾಗ ಜನರಲ್ ಸ್ಟಡೀಸ್ ಎರಡು ಪೇಪರ್ಸ್ ಇರ್ತಿತ್ತು ಅದೇ ರೀತಿ ಆಪ್ಷನಲ್ ಇತ್ತು ಆಪ್ಷನಲ್ ಎರಡು ಆಪ್ಷನಲ್ಸ್ ಇತ್ತು ಈಗ ಆಪ್ಷನಲ್ ಒಂದ್ ಆಗಿದೆ ನಮ್ಗೆ ಎರಡು ಆಪ್ಷನಲ್ ಇದ್ದಿದ್ದು ಸೊ ನಾನು ಸೋಷಿಯಾಲಜಿ ತಗೊಂಡಿದ್ದೆ ಸೋಷಿಯಾಲಜಿ ಒಂದು ಆಪ್ಷನಲ್ ಮತ್ತೆ ಕನ್ನಡ ಲಿಟ್ರೇಚರ್ ಒಂದು ಲಿಟರೇಚರ್ ಲಿಟ್ರೇಚರ್ ಬಿಎಂಎಸ್ ಬಿಎಎಂಎಸ್ ಹೌದು ಆಕ್ಚುಲಿ ಇನ್ನೊಂದ್ ಏನು ವಿಷಯ ಅಂತಂದ್ರೆ ನಮ್ಮ ಸಿವಿಲ್ ಸರ್ವಿಸಸ್ ಸಿಲೆಬಸ್ ಅಲ್ಲಿ ಬಿಎಎಂ ಎಸ್ ಕೋರ್ ಸಬ್ಜೆಕ್ಟ್ಸ್ ಯಾವ್ದು ಆಫರ್ಡ್ ಇಲ್ಲ ಆಪ್ಷನಲ್ ಗೆ ಮಾಡಿದ್ರೆ ನಾವು ಮತ್ತೆ ಮೆಡಿಕಲ್ ಸಬ್ಜೆಕ್ಟ್ಸ್ ಮಾಡಬೇಕು ಕೋರ್ ಎಂ ಎಸ್ ಸಬ್ಜೆಕ್ಟ್ಸ್ ಯಾವ್ದು ಕೂಡ ಆಫರ್ ಸೊ ಹಾಗಾಗಿ ಬೇರೆ ಯಾವ್ದಾದ್ರು ತಗೊಳ್ಳುವಂತ ಪ್ರಸಂಗ ಹಾಗಾಗಿ ನನ್ನ ಚಾಯ್ಸ್ ಇದ್ದಿದ್ದು ಸೋಶಿಯಾಲಜಿ ಆರಾಮಾಗಿ ನಾವು ಮಾಡಬಹುದು ಅನ್ನುವಂಥದ್ದು ಇವನ್ ಕನ್ನಡ ಲಿಟ್ರೇಚರ್ ಫಾರ್ ದಾಟ್ ಮ್ಯಾಟರ್ ಒಳ್ಳೆ ಹೋಲ್ಡ್ ಇದೆ ಗ್ರಿಪ್ ಇದೆ ಕ್ರ್ಯಾಕ್ ಮಾಡಬಹುದು ಅಂತ ಹೇಳಿ ಚೂಸ್ ಮಾಡಿ ಆಸಕ್ತಿ ಆಸಕ್ತಿ ಅಂದ್ರೆ ನನ್ನ ಸ್ಕೂಲಲ್ಲಿ ಕೂಡ ಚೆನ್ನಾಗಿ ಸ್ಕೋರ್ ಮಾಡಿದ್ದೆ ಆತರ ಕನ್ನಡದ ಮೇಲೆ ಒಳ್ಳೆ ಒಂದು ಮತ್ತೆ ತಂದೆಯವರು ಪ್ರಾಧ್ಯಾಪಕರು ಸೊ ಹಾಗಾಗಿ ಮಾಡಬಹುದು ಇನ್ಫ್ಲೂಯನ್ಸ್ ಕೂಡ ಇತ್ತು ಅವ್ರದ್ದು ಥರ್ಡ್ ಮೇನ್ಸ್ ಬರೀಲಿಕ್ಕಾಗಿದ್ದು ಆಪ್ಷನಲ್ಸ್ ಎಲ್ಲ ಬರೀಲಿಕ್ಕಾಗಿದ್ದು ಫಸ್ಟ್ ಟು ಅಟೆಂಪ್ಟ್ ಅಲ್ಲಿ ಬರೀ ಪ್ರಿಲಿಮಿನರಿ ರೌಂಡ್ ಅಲ್ಲೇ ಎಕ್ಸಿಟ್ ಆಗಿದ್ದು ಆನಂತರ ಕೋಚಿಂಗ್ ನಾನು ಡೆಲ್ಲಿ ಅಲ್ಲಿ ತಗೊಂಡಿದ್ದು ಈವನ್ ಮಾಕ್ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ಕೊಂಡೆ ಮೇನ್ಸ್ ಕ್ಲಿಯರ್ ಆದ್ಮೇಲೆ ಒಳ್ಳೆ ಸ್ಕೋರ್ ಬಂತು ಇಂಟರ್ವ್ಯೂ ಅಲ್ಲಿ ಅಂತ ಒನ್ ನೈಂಟಿ ಸ್ಕೋರ್ ಮಾಡಿದ್ದಿತ್ತು ದೇಶದ ಬಹಳಷ್ಟು ಟಫ್ ಎಕ್ಸಾಮ್ ಅಂತ ಹೇಳಿದ್ರೆ ಸಿವಿಲ್ ಸರ್ವಿಸ್ ಅದ್ರಲ್ಲಿ ಇಂಟರ್ವ್ಯೂ ಅಂತ ಹೇಳಿದಾಗ ಒಂದ್ ಐದ್ ಜನ ಕೂತಿರ್ತಾರೆ ವಿಜುವಲೈಸ್ ಮಾಡೋದು ಅದನ್ನೇ ಆಕ್ಚುಲಿ ಬಟ್ ನನಗೆ ತುಂಬಾನೇ ಸ್ಮೂತ್ ಅನ್ಸಿದ್ದು ಇಂಟರ್ವ್ಯೂ ಯಾಕೆ ಗೊತ್ತಿಲ್ಲ ನನ್ಗೆ ಆ ಒಂದು ಭಯ ಅನ್ನುವಂಥದ್ದು ಯಾಕಂದ್ರೆ ನಾನು ಎಕ್ಸ್ಪೋಸ್ ಇರ್ಲಿಲ್ಲ ಯಾವುದೇ ಮೊದಲು ಫಸ್ಟ್ ಟೈಮ್ ಇಂಟರ್ವ್ಯೂಗೆ ಹೋಗಿರುವಂತದ್ದು ಮತ್ತೆ ನಾನು ನನ್ನ ಈಗ ಯೂಶಲಿ ಬೇರೆ ಯಾರಾದ್ರೂ ಆಗಿದ್ರೆ ಅವರ ವೃತ್ತಿ ಜೀವನದಲ್ಲಿ ಯಾವ್ದೋ ಇಂಟರ್ವ್ಯೂಸ್ ಫೇಸ್ ಮಾಡಿರ್ಬೋದು ಆ ತರ ಇರ್ತದೆ ಬಟ್ ನಂದು ಅದು ಫಸ್ಟ್ ಇಂಟರ್ವ್ಯೂ ಎಕ್ಸ್ಪೋಜರ್ ಬಟ್ ನನಗೆ ಅದೊಂಥರ ವಿಶೇಷ ಅನಸ್ಬಹುದು ವಿಚಿತ್ರ ಅನ್ಸ್ಬೋದು ನನಗೆ ಚೂರು ಭಯ ಇರ್ಲಿಲ್ಲ ಹೊರಗಡೆ ಕೂತಿದ್ದೆ ಅಷ್ಟೇ ನಮಗೆ ಯಾವ ಯಾವ ಇಂಟರ್ವ್ಯೂ ಪ್ಯಾನೆಲ್ ಗೆ ನಾವು ಹೋಗ್ತಾ ಇರ್ತೇವೆ ಆ ಗ್ರೂಪ್ಸ್ ನ ರೌಂಡ್ ಟೇಬಲ್ ಅಲ್ಲಿ ಕೂರಿಸಿರ್ತಾರೆ ವೇಟಿಂಗ್ ಅಲ್ಲಿ ಸೊ ಆ ದಿನಕ್ಕೆ ಬರುವಂತವ್ರು ಆ ದಿನ ಟೋಟಲ್ ಆಗಿ ಏಟ್ ಟು ಟೆನ್ ಮೆಂಬರ್ಸ್ ಇದ್ರು ಅಂದ್ರೆ ಫಸ್ಟ್ ಸೆಷನ್ ಸೆಕೆಂಡ್ ಸೆಷನ್ ಗೆ ಸೇರ್ಕೊಂಡು ಸೊ ಅದೇ ಪ್ಯಾನೆಲ್ ಗೆ ನಾವು ಹೋಗ್ತೇವೆ ಅನ್ನೋದ್ ಗೊತ್ತಿರ್ತದೆ ಸೊ ನಮಗೆ ಕೂಡ ಐಸ್ ಬ್ರೇಕಿಂಗ್ ಆಗ್ತಾ ಇರ್ತದೆ ಕೆಲವರು ಆಲ್ರೆಡಿ ಅಟೆಂಡ್ ಮಾಡಿರೋರು ಇರ್ತಾರೆ ಕೆಲವರಿಗೆ ಮಾಹಿತಿಗಳಿರ್ತದೆ ಆ ಪ್ಯಾನೆಲ್ ಅಲ್ಲಿ ಯಾವ ರೀತಿ ಜನ ಇದ್ದಾರೆ ಏನ್ ಕೇಳ್ತಾ ಇರ್ತಾರೆ ಅಂತ ಹೇಳಿ ಸೊ ತುಂಬಾ ಸ್ಮೂತ್ ಆಗಿ ಇತ್ತು ಒಳಗಡೆ ಹೋದ್ಮೇಲೆ ಕೂಡ ತುಂಬಾ ಕಾರ್ಡಿಯಲ್ ಇದ್ರು ಅವರು ನನ್ಗೆ ಏನಂತ ಹಿಂಗ್ ಭಯ ಬೀಳೋತರ ಅನಿಸ್ಲಿಲ್ಲ ಅವರು ನಮ್ಮನ್ನ ಕರೆದು ಕೂರಿಸಿರೋದು ಮತ್ತೆ ಏಜ್ ಗ್ರೂಪ್ ಇದೆ ಅಲ್ಲ ಆಲ್ವೇಸ್ ಅವರು ಎಕ್ಸ್ಪೀರಿಯನ್ಸ್ಡ್ ಸುಮ್ನೆ ಸಿಟ್ ಆಗುವಂತದಾಗ್ಲಿ ನಮಗೆ ಸಡನ್ ಆಗಿ ಒಂದು ಕ್ವಶನ್ ಕೇಳಿ ಪ್ರೋಕ್ ಮಾಡೋದಾಗ್ಲಿ ಏನು ಮಾಡಲಿಲ್ಲ ತುಂಬಾ ಬ್ಯಾಲೆನ್ಸ್ಡ್ ಆಗಿ ನನಗೆ ವಿಚಾರಿಸ್ಕೊಂಡು ಹೋಗಿದ್ದು ಮತ್ತೆ ನಮ್ಮ ಡಿ ಎಫ್ ಒಂದು ಡೀಟೇಲ್ಡ್ ಅಪ್ಲಿಕೇಶನ್ ಫಾರ್ಮ್ ಅಂತ ನಾವು ಫಿಲ್ ಮಾಡಿರ್ತೇವೆ ನಮ್ಮ ಒಂದು ಟೋಟಲ್ ಡೀಟೇಲ್ಸ್ ನಮ್ಮ ಪರ್ಸನಲ್ ಪರ್ಸನಾಲಿಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅವ್ರ ಹತ್ರ ಆಲ್ರೆಡಿ ಹೋಗಿರ್ತದೆ ಸೊ ಅದರಲ್ಲಿ ನಮ್ಮ ಹೆಸರಿರ್ಬಹುದು ನಾವು ಎಲ್ಲಿ ಎಜುಕೇಶನ್ ಆಗಿದೆ ನಮ್ಮ ನೇಟಿವ್ ಪ್ಲೇಸ್ ಬಗ್ಗೆ ಡೀಟೇಲ್ಸ್ ಇರ್ತದೆ ನಮ್ಮ ಹವ್ಯಾಸಗಳೇನಿದೆ ಅನ್ನೋದು ನಾವೇನಾದ್ರೂ ಪ್ರೊಫೆಷನ್ ಆಲ್ರೆಡಿ ವರ್ಕ್ ಇದ್ರೆ ಆಕ್ಯುಪೇಷನ್ ಬಗ್ಗೆ ನಾವು ಸ್ಕೂಲಲ್ಲಿ ಯಾವ್ ಇಂಟ್ರೆಸ್ಟ್ ಇಟ್ಕೊಂಡಿದ್ವಿ ಏನಾದ್ರಲ್ಲೂ ಎಕ್ಸೆಲ್ ಮಾಡಿದೀವ ಯಾವ್ದಾದ್ರು ಸೆಮಿನಾರ್ಸ್ ಮತ್ತೊಂದು ಅಟೆಂಡ್ ಮಾಡ್ಕೊಂಡಿದೀವ ಯಾವ್ದಾದ್ರು ಮೆಡಲ್ಸ್ ವಿನ್ ಮಾಡಿದೀವಿ ಯೂನಿವರ್ಸಿಟಿಯಲ್ಲಿ ಅಲ್ಲಿ ಏನಾದ್ರೂ ಆಗಿತ್ತ ಪ್ರತಿಯೊಂದು ಡೀಟೇಲ್ಸ್ ಡ್ಯಾಫ್ ಅಲ್ಲಿ ಹಾಕಿರ್ತೇವೆ ನಾವು ಸೊ ಆ ಡ್ಯಾಫ್ ಅವರತ್ರ ಹತ್ರ ಇದ್ದಾಗ ಅವ್ರ ಪ್ರಶ್ನೆಗಳು ತುಂಬಾ ವೆರೈಟಿ ವೇ ಅಲ್ಲಿ ಇರ್ತದೆ ಫಸ್ಟ್ ಆಫ್ ಆಲ್ ಅವರು ಫೋಕಸ್ ಮಾಡೋದೇ ಡ್ಯಾಫ್ ಮೇಲೆ ಯಾಕಂದ್ರೆ ನಾವು ಕೂಡ ಪ್ರಿಪೇರ್ ಆಗುವಾಗ ಡ್ಯಾಫ್ ಬಗ್ಗೆ ಪ್ರಿಪೇರ್ ಆಗಿರ್ತೇವೆ ಈ ಒಂದು ನನ್ನ ಆನ್ಸರ್ಗೆ ಯಾವ ರೀತಿ ಪ್ರಶ್ನೆಗಳು ಬರಬಹುದು ಅನ್ನೋದು ಅಲ್ಲಿ ಏನ್ ಡೀಟೇಲ್ ಕೊಟ್ಟಿರ್ತೇನೆ ಅದ್ರ ಬಗ್ಗೆ ಏನ್ ಪ್ರಶ್ನೆ ಅದು ಬಿಟ್ಟು ಬೇರೆ ಜನರಲ್ ಅವೇರ್ನೆಸ್ ಬಗ್ಗೆ ಯಾವ್ದಾದ್ರೂ ಕ್ವಶನ್ಸ್ ಶೂಟ್ ಮಾಡಬಹುದು ಬಟ್ ಒಂದು ವಿಶೇಷತೆ ಏನಂತಂದ್ರೆ ನಾವು ಇಂಟರ್ವ್ಯೂ ಅಲ್ಲಿ ಆನ್ಸರ್ ಕೊಡ್ಲೇಬೇಕು ಅಥವಾ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟೇ ಇರಬೇಕು ಅನ್ನೋದಲ್ಲ ನಾವೀಗ ಕೂತ್ಕೊಂಡಿದ್ದೀವಿ ಮಾತಾಡ್ತಿದೀವಿ ಕಂಪೋಸ್ಡ್ ಇದ್ದೀವಿ ಸ್ಮೂತ್ ಆಗಿದ್ದೀವಿ ನಾವು ಒಂದ್ ಒಂದು ಸ್ಮೈಲ್ ಕ್ಯಾರಿ ಮಾಡ್ತಾ ಇದ್ದೀವಿ ಅಷ್ಟು ಸಾಕಾಗ್ತದೆ ಅಂದ್ರೆ ಏನು ಬೇಸಿಕಲಿ ಒಂದು ಸಿವಿಲ್ ಸರ್ವೆಂಟ್ಗೆ ಏನ್ ಬೇಕಾಗ್ತದೆ ಅವ್ನು ಆ ಒಂದು ಚೇರ್ ಅಲ್ಲಿ ಕೂತಾಗ ಅವನ್ ಟೆನ್ಷನ್ ತಗೊಳ್ಬಾರ್ದು ಯಾಕಂದ್ರೆ ಅವನ ಹತ್ರ ಮಾಡ್ಲಿಕ್ಕೆ ನೂರು ವಿಷಯಗಳಿರುತ್ತೆ ನಾಳೆ ಫೀಲ್ಡಿಗೆ ಹೋದಾಗ ಕೂಲ್ ಮೈಂಡ್ ಇದ್ರೆ ಅವ್ನು ಯಾವ್ದನ್ನಾದ್ರೂ ನಿಭಾಯಿಸ್ತಾನೆ ಅನ್ನೋಂಥದ್ದು ಸೊ ಬೇಸಿಕಲಿ ಇಂಟರ್ವ್ಯೂದ್ದು ಮೋಟಿವ್ ಅದೇ ನೀವು ಆ ಐದ್ ಜನರ ಮುಂದೆ ಕೂತಾಗ ನೀವು ಇದ್ದೀರಾ ನಿಮ್ಗೆ ಯೋಚಿಸ್ಲಿಕ್ಕೆ ಆಗ್ತಾ ಇದೀಯಾ ಅನ್ನೋಂಥದ್ದು ನೀವು ಬ್ಲಾಂಕ್ ಆಗ್ಬಾರ್ದು ನಿಮ್ಗೆ ಏನೇ ಪ್ರಶ್ನೆ ಕೇಳಿದ್ರು ನಿಮ್ಗೆ ಗೊತ್ತಿದ್ಯಾ ನೀವು ಹೇಳ್ತಾ ಇದ್ದೀರಾ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ಸರ್ ನಾನು ತಿರ್ಕೊಂಡು ಹೇಳ್ತೇನೆ ಅಥವಾ ನನಗೆ ಇಷ್ಟೇ ಪಾರ್ಟ್ ಗೊತ್ತಿದೆ ಉಳಿದ ಪಾರ್ಟ್ ನನಗೆ ಗೊತ್ತಿಲ್ಲ ಅಷ್ಟು ಕ್ಲಾರಿಟಿ ಇರಬೇಕು ನಾವು ಅವ್ರಿಗೆ ಮೋಸ ಮಾಡ್ಲಿಕ್ಕೆ ಹೋಗ್ಬಾರ್ದು ಫಸ್ಟ್ ಆಫ್ ಆಲ್ ಅದು ಚೀಟ್ ಮಾಡಬಾರ್ದು ಹಾ ಯಾಕಂದ್ರೆ ನಾಳೆ ನೀವು ಫೀಲ್ಡ್ ಅಲ್ಲಿ ಹೋಗಿ ಚೀಟ್ ಮಾಡ್ಲಿಕ್ಕೆ ಅವಕಾಶ ಇರೋದಿಲ್ಲ ಚೀಟ್ ಮಾಡಿದ್ರೆ ನಿಮ್ದೇ ಒಂದು ರಿಸಲ್ಟ್ಸ್ ಸರಿ ಬರೋದಿಲ್ಲ ಇಲ್ಲಿ ಸೊ ನಾವು ಟ್ರೂತ್ಫುಲ್ ಇರಬೇಕು ಪ್ಯಾನೆಲ್ಗೆ ಗೊತ್ತಾಗ್ಬೇಕು ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅನ್ನೋದು ಸೊ ಅದನ್ನ ಮಾಡಿದ್ರೆ ಅಷ್ಟೇ ಸಾಕ ಅನ್ಸುತ್ತೆ ನಾವು ಐದು ಕ್ವಶನ್ ಅಲ್ಲಿ ನಾಲ್ಕೇ ಕ್ವಶನ್ ನಮಗೆ ಸರಿ ಗೊತ್ತಿದೆ ಅಥವಾ ಒಂದೇ ಕ್ವಶನ್ ಸರಿ ಗೊತ್ತಿದೆ ನಾಲ್ಕು ಗೊತ್ತೇ ಇಲ್ಲ ಅಂತಂದ್ರು ನಾವು ಆ ನ ಕಳ್ಕೊಳ್ಬಾರ್ದು ಭಯ ಬೀಳ್ಬಾರ್ದು ಬೆವ್ರದ್ದು ಅಂತೂ ಆಗ್ಲೇಬಾರ್ದಲ್ಲಿ ಸ್ಮೂತ್ ಆಗಿ ಕೂತಿರಿ ನೀವು ಅಷ್ಟೇ ಸೊ ನನಗೆ ಟೋಟಲ್ ಆಗಿ ಒಂದು ಪ್ರಾಪರ್ ಒಳ್ಳೆ ರೀತಿಯಲ್ಲಿ ಒಂದು ಮೂವತ್ತು ನಿಮಿಷ ನಡೆದಿದ್ದು ನನ್ನ ಇಂಟರ್ವ್ಯೂ ಸ್ಮೂತಾಗಿ ಮುಗಿದು ಹೋಯ್ತು ಖುಷಿಯಲ್ಲಿ ಅವರು ಬೀಳ್ಕೊಟ್ರು ನನಗೆ ಒಂದು ಸಮಾಧಾನ ಇತ್ತು ಅಷ್ಟೇ ನಂಬರ್ಸ್ ಕೂಡ ಒಳ್ಳೆ ರೀತಿಯಲ್ಲಿ ಬಂತ ಅವತ್ತು ಅಂದ್ರೆ ನೀವೇನು ಇಂಟರ್ವ್ಯೂ ಮುಗಿಸೋ ಆಚೆ ಬಂದಲ್ಲಿ ನಿಮ್ಗೆ ಗೊತ್ತಿತ್ತು ಅನ್ಸುತ್ತೆ ಮೋಸ್ಟ್ಲಿ ಯಾವ್ದಕ್ಕಾದ್ರೂ ಒಂದು ಸೆಲೆಕ್ಟ್ ಆಗ್ತೀನಿ ಅಂತ ಹೇಳಿ ಒಂದು ಅದೊಂದು ಫೀಲ್ ಯಾವಾಗ್ಲೂ ಇರ್ತದೆ ಯಾವಾಗ್ಲೂ ಅದೊಂದು ಸೆನ್ಸ್ ಬರ್ತಾ ಇರ್ತದೆ ಪಾಸಿಟಿವಿಟಿ ಈವನ್ ನನಗೆ ಮೇನ್ಸ್ ಬರೆದಾಗ್ಲೂ ಅದೇ ರೀತಿ ಇತ್ತು ಮೇನ್ಸ್ ಆನ್ಸರ್ ನನಗೆ ಸೆಲ್ಫ್ ಅಸೆಸ್ಮೆಂಟ್ ಅದೇ ತರ ಇತ್ತು ಒಳ್ಳೆ ರೀತಿಯಲ್ಲಿ ಬರುತ್ತೆ ಮೇನ್ಸ್ ಅಂತ ಹೇಳಿ ಇಂಟರ್ವ್ಯೂ ಕೂಡ ಚೆನ್ನಾಗಾದಾಗ ಅನ್ಕೊಂಡೆ ಲಿಸ್ಟ್ ಅಲ್ಲಿ ಒಂದೆಲ್ಲೋ ನಂಬರ್ ಬರ್ತದೆ ಅನ್ನುವಂಥದ್ದು ಬಹಳ ಸಂತೋಷ ಮೇಡಂ ಈಗ ನಮ್ಮ ಕೇಳುಗರು ಕೂಡ ಯಾವುದೇ ಒಂದು ಇಂಟರ್ವ್ಯೂ ಆದ್ರೂ ನಾವು ಹೇಗಿರಬೇಕು ಅದ್ರ ಬಗ್ಗೆ ಬಹಳ ಡೀಟೇಲ್ ಆಗಿ ಹೇಳಿದ್ರಿ ನಾವು ಹೇಗೆ ಕಾರ್ಡಿಲ್ ಆಗಿರಬೇಕು ಬಹಳ ಸ್ಮೂತ್ ಆಗಿರಬೇಕು ಏನು ಗೊತ್ತಿದೆ ಗೊತ್ತಿದೆ ಏನ್ ಗೊತ್ತಿಲ್ಲ ಗೊತ್ತಿಲ್ಲ ಅಷ್ಟು ಬಿಟ್ರೆ ಬೇರೆ ಏನಿಲ್ಲ ಅಲ್ಲಿ ನಾವು ತಪ್ಪು ಹೇಳಲಿಕ್ಕೆ ಹಾಗೆ ಇಂಟರ್ವ್ಯೂ ನಾವು ಅವ್ರನ್ನ ಇಂಟರ್ವ್ಯೂ ಮಾಡ್ಲಿಕ್ಕೆ ಐದ್ ಜನ ಕೂತಿರ್ತಾರೆ ಆ ನಿಟ್ಟಿನಲ್ಲೂ ಕೂಡ ನಾವು ಕಾನ್ಫಿಡೆಂಟ್ ಆಗಿರ್ಬೇಕು ಮೇಡಮ್ ಅದು ಬಹಳ ಮುಖ್ಯ ಬಹಳ ಮುಖ್ಯ ಮೇಡಮ್ ಈಗ ಬಹಳಷ್ಟು ಯುವ ಕೆಳಗರು ಯಂಗ್ಸ್ಟರ್ಸ್ ಕೇಳ್ತಾ ಇರ್ತಾರೆ ಕಾರ್ಯಕ್ರಮವನ್ನ ಈಗ ಲಾಕ್ ಡೌನ್ ಪಿರಿಯಡ್ ಇದೆ ಬಹಳಷ್ಟು ಸಮಯ ಇದೆ ಕೇಳುಗರಿಗೆ ನಮ್ಮ ಯಂಗ್ಸ್ಟರ್ಸ್ಗೆ ಓದ್ಲಿಕ್ಕೆ ಕೂಡ ಅವಕಾಶ ಇದೆ ಈ ಕಾರ್ಯಕ್ರಮ ಕೇಳಿದ ಮೇಲಾದ್ರು ಕೂಡ ನಾನು ಮೇಡಮ್ ಹೇಳಿದ್ದಾರೆ ಈ ನಿಟ್ಟಿನಲ್ಲಿ ಕೂಡ ಓದಿದ್ರು ಒಂದು ಸಾಧನೆ ಮಾಡಲಿಕ್ಕೆ ಆಗ್ಬೋದು ಏನಾದರೂ ಈಗ ಸಿವಿಲ್ ಸರ್ವಿಸ್ ಅಂತಲ್ಲ ಬೇರೆ ಯಾವುದಾದ್ರು ಕೂಡ ಈಗ ಎಲ್ಲದಕ್ಕೂ ಕೂಡ ಕಾಂಪಿಟೇಟಿವ್ ಎಕ್ಸಾಮ್ಸೇ ಇದೆ ಎಲ್ಲದೂ ಕೂಡ ಅದೇ ರೀತಿ ನಡೆಯುತ್ತೆ ಅಂದರೆ ಲೆವೆಲ್ ಆಫ್ ಇಂಟರ್ವ್ಯೂಸ್ ಆಗ್ಬೋದು ಲೆವೆಲ್ ಆಫ್ ಎಕ್ಸಾಮಿನೇಷನ್ಸ್ ಚೇಂಜ್ ಇರ್ಬೋದೇ ಹೊರತು ಎಲ್ಲ ಕಾಂಪಿಟೇಷನ್ ಎಕ್ಸಾಮ್ಸ್ ಈಗ ಆ ನಿಟ್ಟಿನಲ್ಲೂ ಕೂಡ ನಿಮ್ಮ ಮಾತುಗಳು ನಮ್ಮ ಯಂಗ್ಸ್ಟರ್ಸ್ಗೆ ಸ್ಪೂರ್ತಿ ಆಗ್ಬೋದು ಯಾವ ನಿಟ್ಟಿನಲ್ಲಿ ಅವ್ರು ಓದಬೇಕು ಸಮಯವನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತ ಹೇಳ್ತೀರಿ ಆಕ್ಚುಲಿ ನಾನು ಹೇಳಲಿಕ್ಕೆ ಏನಂದ್ರೆ ನನ್ನ ಟ್ರಾನ್ಸ್ಫರ್ ಆರ್ಡರ್ ಬಂದ್ಮೇಲೆ ತುಂಬಾ ಜನ ನನಗೆ ಮೆಸೇಜಸ್ ಕಾಲ್ಸ್ ಮಾಡಿದ್ರು ಹೊರಟ್ ನಿಂತಾಗ ತುಂಬಾ ಜನ ಅದ್ರಲ್ಲಿ ಹೇಳ್ಕೊಂಡಿದ ಒಂದು ವಿಚಾರ ನನ್ನ ಮಗಳನ್ನ ಅಥವಾ ಮಗನನ್ನ ನಿಮ್ಮ ತರ ಅಧಿಕಾರಿ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ ಅನ್ನೋ ಅಂತದ್ದು ತುಂಬಾ ಜನ ಪೇರೆಂಟ್ಸ್ ಆ ಒಂದು ಆಶಯ ವ್ಯಕ್ತಪಡಿಸಿದ್ರು ತುಂಬಾ ಖುಷಿ ಆಯಿತು ಸೊ ಈ ಸಂದರ್ಭದಲ್ಲಿ ಅವರೆಲ್ಲ ಏನಾದ್ರೂ ಈ ಒಂದು ಪ್ರೋಗ್ರಾಮ್ನ ಕೇಳ್ತಾ ಇದ್ರೆ ತಮ್ಮ ಮಕ್ಕಳಿಗೆ ಒಂದು ಬೂಸ್ಟ್ ಕೊಡಲಿಕ್ಕೆ ಪ್ರಯತ್ನ ಮಾಡಿ ಬಟ್ ಯಾವುದೇ ಕಾರಣಕ್ಕೂ ಪ್ರೆಷರೈಸ್ ಆಗಬಾರ್ದು ಚಿಕ್ಕವರಿದ್ರೆ ಪ್ರೆಷರ್ ಮಾಡಬಾರ್ದು ಈ ಒಂದು ಎಕ್ಸ್ಪೋಜರ್ ಕೊಟ್ಟರೆ ಸಾಕು ಅವ್ರು ಪಿಕ್ ಮಾಡಲೇಬೇಕು ಅಂದರೆ ಇದನ್ನೇ ಪಿಕ್ ಮಾಡ್ತಾರೆ ಇಲ್ಲ ಅವ್ರ ಮನಸಲ್ಲಿ ಬೇರೆ ಏನಾದರೂ ಪ್ರೊಫೆಷನ್ ಬಗ್ಗೆ ವೃತ್ತಿ ಬಗ್ಗೆ ಆಲೋಚನೆ ಇದ್ದರೆ ಅದನ್ನು ಅವರು ಪಿಕ್ ಮಾಡ್ತಾರೆ ಮತ್ತೆ ಗ್ರ್ಯಾಜುಯೇಷನ್ ಆಲ್ರೆಡಿ ಕಂಪ್ಲೀಟ್ ಆಗಿ ಪ್ರಿಪೇರ್ ಮಾಡ್ತಾ ಅಂಥವ್ರಿದ್ರೆ ಟೈಮನ್ನು ನಿಜವಾಗ್ಲೂ ಸದ್ಬಳಕೆ ಮಾಡಲೇಬೇಕು ನಾವು ಇದರಲ್ಲೂ ಈ ಸಂದರ್ಭದಲ್ಲಿ ಲಾಕ್ಡೌನ್ ಇದೆ ಇದೊಂಥರ ನಮಗೆ ಬೂನ್ ಅಂತ ಅನ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ಬೇಕು ಯಾಕಂದರೆ ನಾವು ವ್ಯರ್ಥವಾಗಿ ಸಮಯ ಕಳೀತಾ ಇದ್ವಿ ತುಂಬ ವಿಷಯಗಳಲ್ಲಿ ಗೊತ್ತಾಗ್ತಾನೆ ಇರಲಿಲ್ಲ ಯಾರಿಗೋ ಫ್ರೆಂಡ್ಸ್ ಮನೆಗೆ ಹೋದ್ವಿ ಯಾವುದೋ ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ವಿ ಹೋಟೆಲ್ಗೆ ಹೋದ್ವಿ ಸುತ್ತಾಡಿದ್ವಿ ಇದೆಲ್ಲ ಆಗ್ತಾ ಇತ್ತು ಅದೆಲ್ಲ ಈಗ ಕಟ್ ಆಗಿ ಮನೆಯಲ್ಲಿ ಇರ್ತಾ ಇದ್ದೀರಾ ಸದ್ಬಳಕೆ ಮಾಡಲಿಕ್ಕೆ ಅವಕಾಶ ಇದೆ ತಮ್ಮ ಟೈಮನ್ನು ಹಾಕಿ ಹೆಚ್ಚು ಹೆಚ್ಚು ಪುಸ್ತಕಗಳನ್ನ ಓದಿ ಇದನ್ನೇ ಓದಬೇಕು ಅನ್ನೋ ಆ ಒಂದು ಆಲೋಚನೆ ಮಾಡುವಂತ ಒಂದು ಇದಕ್ಕೆ ಫ್ರೇಮ್ ಆಫ್ ಮೈಂಡ್ಗೆ ಬನ್ನಿ ನೀವೇನೋ ಓದ್ತಾ ಇದ್ದೀರಾ ಅಂದ್ರೆ ಯಾಕೆ ಓದ್ತಾ ಇದ್ದೀರಾ ಏನು ಅದರಿಂದ ಸಿಗುತ್ತೆ ಅನ್ನುವಂಥದ್ದು ಒಂದಿರಲಿ ಸೊ ತಾನಾಗೆ ಆ ಒಂದು ಬೆಂಟ್ ಆಫ್ ಮೈಂಡ್ ಬಂತು ಅಂತಂದ್ರೆ ಇದರಲ್ಲಿ ಆರಾಮಾಗಿ ಸೇಲ್ ಆಗ್ಬಹುದು ಸೊ ಎಲ್ಲ ಈಗಿನ ಒಂದು ಯೂತ್ಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಪ್ರಯತ್ನ ಅನ್ನೋದನ್ನ ಬಿಡಬೇಡಿ ಮುಂದಿನ ದಿನಗಳು ಇನ್ನೂ ಡಿಫಿಕಲ್ಟ್ ಇದೆ ಈ ತರದ್ದು ಇಶ್ಯೂಸ್ ಈಗ ನಾವು ಹ್ಯಾಂಡಲ್ ಮಾಡೋ ಸಂದರ್ಭದಲ್ಲಿ ಅನಿಸ್ತಾ ಇರುತ್ತೆ ಓಕೆ ಎಲ್ಲೋ ಒಂದ್ ಕಡೆ ಏನೋ ಒಳಿತನ್ನ ಮಾಡ್ತಾ ಇದ್ದೇವೆ ಒಂದು ಸೊಸೈಟಿಗೆ ಏನೋ ಒಂದು ನಮಗೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ಅನ್ನುವಂಥದ್ದು ಸೊ ಅವಕಾಶ ತಮ್ಗಳಿಗೂ ಸಿಗ್ಬೋದು ನಾಳೆ ದಿನ ಸೊ ಇಂಥದ್ದು ಒಂದು ವೃತ್ತಿ ನಿಮ್ಗೂ ಸಿಗುವಂತದಾಗ್ಲಿ ಅಂತ ನಾನು ಹೇಳ್ತೇನೆ ಬಹಳ ಸಂತೋಷ ಮೇಡಮ್ ಈಗ ನೀವು ಕರ್ನಾಟಕ ವೃಂದದ ಅಧಿಕಾರಿ ಆಗಿದಿರಿ ನಮ್ಮಲ್ಲಿ ನಮ್ಮ ಕರ್ನಾಟಕ ಕೇಳಿದ್ರೆ ಸೆಲೆಕ್ಟ್ ಆಗೋರು ನಮ್ಮ ಕರ್ನಾಟಕದ ಬಹಳಷ್ಟು ಕಡಿಮೆ ನಾರ್ತ್ ಸೈಡ್ ಆಗ್ಬೋದು ಇಲ್ಲ ಕೇರಳ ಆಗ್ಬೋದು ತಮಿಳುನಾಡು ಆಂಧ್ರದವರು ತುಂಬಾ ಬರ್ತಾರೆ ನಮ್ಮ ಕರ್ನಾಟಕದವರು ತುಂಬ ಕಡಿಮೆ ಏನ್ ಅನ್ಸುತ್ತೆ ನಿಮ್ಗೆ ಅಟೆಂಪ್ಟ್ ಮಾಡೋದು ಕಡಿಮೆ ಅಂತ ಅನಿಸ್ತಾ ಇದೆಯಾ ಇಲ್ಲ ನಮ್ಮ ಸೆಲೆಕ್ಟ್ ಆಗೋರು ಕಡಿಮೆ ಅನಿಸ್ತಿದೆ ಹೇಗೆ ಆಕ್ಚುಲಿ ಎರಡೂ ಇದೆ ಬಟ್ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಟ್ರೆಂಡ್ ಜಾಸ್ತಿ ಇದೆ ನಾವು ಮಾಡ್ತಾ ಇರೋ ಸಂದರ್ಭಕ್ಕೆ ನೋಡಿದ್ರೆ ಒಂದು ಅದಕ್ಕಿಂತ ಮೊದಲು ಐದು ವರ್ಷ ನೋಡಿದ್ರೆ ನಂಬರ್ಸ್ ಇರ್ಲೇ ಇಲ್ಲ ಸಿಂಗಲ್ ಡಿಜಿಟ್ ನಂಬರ್ ಅಲ್ಲಿ ಸೆಲೆಕ್ಷನ್ಸ್ ಇರ್ತಾ ಇತ್ತು ಆ ನಂತರದಲ್ಲಿ ಆಗಿದೆ ಒಂದು ನಲವತ್ತು ಐವತ್ತು ಅರವತ್ತು ಸೆಲೆಕ್ಷನ್ಸ್ ಎಲ್ಲ ಆಗಿರುವಂಥದ್ದಿದೆ ಔಟ್ ಆಫ್ ಥೌಸಂಡ್ ಆ ನಂಬರ್ ಟ್ರೆಂಡ್ ಇನ್ಕ್ರೀಸ್ ಆಗ್ತಾ ಇದೆ ನಮಗೆ ಫಸ್ಟ್ ಆಫ್ ಆಲ್ ಎಕ್ಸ್ಪೋಜರ್ ಇರಲಿಲ್ಲ ಮೊದಲಲ್ಲಿ ನಾರ್ದನ್ ಸ್ಟೇಟ್ಸ್ ಏನಿದೆ ಉತ್ತರ ಭಾರತದ ರಾಜ್ಯಗಳಲ್ಲಿ ತುಂಬಾ ಎಕ್ಸ್ಪೋಜರ್ ಇತ್ತು ಚಿಕ್ಕಂದಿನಿಂದಲೇ ಈ ಕುರಿತು ವಿಷಯಗಳನ್ನ ಅವರಿಗೆ ತಿಳುವಳಿಕೆ ನೀಡ್ತಾ ಇದ್ರು ಸಿವಿಲ್ ಸರ್ವಿಸಸ್ ಅನ್ನೋದೇನು ಅದ್ರ ಬಗ್ಗೆ ಪ್ರಿಪರೇಷನ್ ಪ್ರತಿಯೊಂದು ಆಗಿ ಅಲ್ಲಿಂದ ಸೆಲೆಕ್ಷನ್ಸ್ ತುಂಬಾ ಇತ್ತು ಈಗಿನ ದಿನಗಳಲ್ಲಿ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ ಹೆಚ್ಚು ಜನ ಬರೀತಾನು ಇದ್ದಾರೆ ಸೆಲೆಕ್ಷನ್ಸ್ ಆಗ್ತಾ ಇದೆ ಅವೇರ್ನೆಸ್ ಬರ್ತಾ ಇದೆ ಸೊ ಸೆಲೆಕ್ಷನ್ ಒಂದಾಯ್ತು ಅಂದ್ರೆ ಸರೌಂಡಿಂಗ್ಸ್ ಅಲ್ಲಿ ಇರೋರು ಹತ್ತು ಜನಕ್ಕೆ ಮಾಹಿತಿ ಹೋಗ್ಬೋದು ಓ ಇದನ್ನ ಮಾಡಬಹುದು ಅಂತ ಮತ್ತೆ ಹೆಚ್ಚು ನಮಗೆ ಕರ್ನಾಟಕದಲ್ಲಿ ಇದ್ದಾಗ ಕರ್ನಾಟಕದ ಆಫೀಸರ್ಸೇ ನಾವು ಕರ್ನಾಟಕಕ್ಕೆ ಬಂದಾಗ ನಮ್ಗೆ ಲೋಕಲ್ ವಿಷಯಗಳು ಗೊತ್ತಿರ್ತದೆ ಇಶ್ಯೂಸ್ ಗೊತ್ತಿರುತ್ತೆ ಪ್ರಾಬ್ಲಮ್ಸ್ ಗೊತ್ತಿರುತ್ತೆ ಸೊ ಇನ್ನು ಚೆನ್ನಾಗಿ ಅದನ್ನ ನಿಭಾಯಿಸಬಹುದು ಅವ್ರನ್ನ ಅಟೆಂಡ್ ಮಾಡಬಹುದು ಅನ್ನೋದ್ ಸೊ ಹೆಚ್ಚು ಹೆಚ್ಚು ಜನ ಇದಕ್ಕೆ ಆಸಕ್ತಿ ತೋರಿಸಬೇಕು ಮತ್ತೆ ನಮ್ಮ ಗೃಹಿಣಿಯರು ಎಷ್ಟು ಅವಕಾಶ ಇದೆ ಅಂತ ಹೇಳಿದ್ರೆ ಹೆಣ್ಮಕ್ಳಿಗೆ ಗೃಹಿಣಿಯರ್ ಆಗ್ಬಹುದು ಈಗ ಯಂಗ್ಸ್ಟರ್ಸ್ ಹೆಣ್ಣು ಮಕ್ಕಳಿಗೆ ಇದ್ರಲ್ಲಿ ತುಂಬಾ ಅವಕಾಶಗಳಿದೆ ಬಳಸುತ್ತಿಲ್ಲ ಅಂತ ಕೂಗು ನಾನು ಕೇಳ್ಪಟ್ಟಿದ್ದೆ ಯಾಕೆಂದ್ರೆ ಹೆಣ್ಮಕ್ಳು ಸೆಲೆಕ್ಟ್ ಆಗೋದು ತುಂಬಾ ಕಡಿಮೆ ಮಾಡೋದೇ ಕಡಿಮೆ ಅಟೆಂಪ್ಟ್ ಬಟ್ ಇಲ್ಲ ಆತರ ಇಲ್ಲ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಹೆಣ್ಮಕ್ಳು ತುಂಬಾ ಡೆಡಿಕೇಟೆಡ್ ಆಗಿ ಮಾಡ್ತಾರೆ ಮಾಡ್ಲೇಬೇಕು ಅಂತ ನಿರ್ಧಾರ ಮಾಡಿದ್ರೆ ಹುಡುಗರು ಮಾಡೋಕ್ಕಿಂತ ಹೆಚ್ಚು ಎಫೆಕ್ಟಿವ್ ಆಗಿ ಹೆಣ್ಮಕ್ಳು ಮಾಡ್ತಾರೆ ಆ ನಿರ್ಧಾರ ಮಾಡ್ಕೊಳ್ಬೇಕು ಫಸ್ಟ್ ಆಫ್ ಆಲ್ ಆ ಆಲೋಚನೆ ಇದೆ ಅಲ್ಲ ನನಗೆ ಟೈಮ್ ಸಿಗೋದಿಲ್ಲ ಅನ್ನೋ ಅಥವಾ ನಮಗೆ ಬೇರೆ ವಿಷಯಗಳು ಇಷ್ಟೊಂದಿದೆ ಅನ್ನೋಂಥದ್ದು ಬರ್ತಾ ಇರುತ್ತೆ ನೀವು ಫಸ್ಟ್ ನಿರ್ಧಾರ ಮಾಡಿ ತಾನಾಗೆ ಎಲ್ಲಾನು ಸರಿ ಆಗ್ತದೆ ಮತ್ತೆ ಇನ್ನೊಂದು ವಿಷಯ ಏನಂತಂದ್ರೆ ಯು ಪಿ ಎಸ್ ಸಿ ಆಗಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ನು ಮಹಿಳೆಯರಿಗೆ ಆದ್ಯತೆ ನೀಡೇ ನೀಡ್ತದೆ ಯಾಕಂದ್ರೆ ಅವರು ಒಂದು ನೋಟ್ ನಮ್ಮ ನೋಟಿಫಿಕೇಶನ್ ಅಲ್ಲಿ ಕೂಡ ಹಾಕಿದ್ದಾರೆ ನೀವು ಬನ್ನಿ ಇದರಲ್ಲಿ ಅಂತ ನಿಮಗೆ ಆದ್ಯತೆ ನೀಡಲಾಗ್ತದೆ ಅನ್ನೋದು ಬಟ್ ಆದ್ಯತೆ ಯಾವ ರೀತಿ ಕೊಡ್ತಾರೆ ಅನ್ನೋದು ನಮ್ಗೆ ಯಾವ್ದು ಗೊತ್ತಿಲ್ಲ ಅಲ್ಲಿ ರಿಸರ್ವೇಶನ್ಸ್ ಅಂತ ಇಲ್ಲ ಮಹಿಳೆಯರಿಗೆ ಬಟ್ ಮೋಸ್ಟ್ಲಿ ಈಗ ಅನ್ಕೊಳ್ಳಿ ನಾವು ಇಂಟರ್ವ್ಯೂ ಗೆ ಹೋದಾಗ ಮಹಿಳೆ ಇದ್ದಾಳೆ ಅಂತಂದ್ರೆ ಸ್ವಲ್ಪ ಪುಷ್ ಕೊಡೋ ಸಾಧ್ಯತೆ ಇರ್ತದೆ ಸೊ ಮಹಿಳೆಯರ ಆದ್ಯತೆ ಯಾವುದೇ ರೀತಿಯಲ್ಲಿ ಆಗ್ಬಹುದು ಹೇಳಲಿಕ್ಕೆ ಬರೋದಿಲ್ಲ ಅಥವಾ ನೀವು ಮಹಿಳೆಯಾಗಿ ನೀವು ಎಕ್ಸಾಮಿನೇಷನ್ ಮೇನ್ಸ್ ಎಕ್ಸಾಮಿನೇಷನ್ ಬರ್ತಿದೀರ ನಿಮಗೆ ಒಂದೆರಡು ಅಂಕ ಹೆಚ್ಚು ಸಿಗ್ಬಹುದು ಅದು ಹೇಳಲಿಕ್ಕೆ ಬರೋದಿಲ್ಲ ಸೊ ಆದ್ಯತೆ ನೀಡಲಾಗ್ತದೆ ಅನ್ನೋದ್ ಒಂದು ತಿಳಿಸ್ತಾರೆ ಅವರು ಸೊ ಡೆಫಿನೆಟ್ಲಿ ನೀವು ಆರಾಮಾಗಿ ಕ್ರ್ಯಾಕ್ ಮಾಡಬಹುದು ಮಹಿಳೆಯರು ಇದನ್ನ ಈ ಮಾತುಗಳನ್ನು ಕೇಳಿದ ಮೇಲೆ ಕೂಡ ಅವಕಾಶಗಳಿದೆ ಬಳಸ್ಕೊಳ್ಬೇಕಷ್ಟೇ ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಅವಕಾಶಗಳು ಖಂಡಿತವಾಗಲಿದೆ ಆ ಅವಕಾಶಗಳನ್ನು ಬಳಸ್ಕೊಳ್ಳೋದ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಹೇಳಿ ಹೌದು ಮೇಡಮ್ ಏನು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಮಡಿಕೇರಿ ಆಕಾಶವಾಣಿ ಜೊತೆಗೆ ಅದು ಏನು ಇನ್ನೇನು ನಿರ್ಗಮನ ಆಗ್ತಾ ಇದೀರಿ ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆ ನಿಮ್ಮ ಬಾಲ್ಯದ ನೆನಪುಗಳನ್ನ ಹಾಗೆ ಸಿವಿಲ್ ಸರ್ವಿಸ್ನ ಯಾವ ರೀತಿ ಕ್ರ್ಯಾಕ್ ಮಾಡಬೇಕು ಹಾಗೆ ಯುವಜನತೆ ಹಾಗೂ ಗೃಹಿಣಿಯರಿಗೆ ಇಂದ ಮಾರ್ಗದರ್ಶನ ಮಹತ್ವಗಳನ್ನ ನೀಡಿದಿರಿ ಬಹಳ ಸಂತೋಷ ಆಗ್ತಿದೆ ಮೇಡಮ್ ಇಷ್ಟೊತ್ತು ಮಡಿಕೇರಿ ಆಕಾಶವಾಣಿ ಜೊತೆ ಮಾತಾಡಿ ನಿಮ್ಮ ಸಮಯವನ್ನ ನಮ್ಮ ಕೊಟ್ಟಿದ್ದಕ್ಕೆ ನಮ್ಮ ಕೇಳಿಗರ ಪರವಾಗಿ ಹಾಗೂ ಆಕಾಶವಾಣಿಯ ಪರವಾಗಿ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು ನಮಸ್ಕಾರ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಇದುವರೆಗೆ ಭಾರತೀಯ ನಾಗರಿಕ ಸೇವೆಯ ತಯಾರಿ ಕುರಿತು ಕೊಡಗು ಜಿಲ್ಲೆಯ ನಿರ್ಗಮಿತ ಪೊಲೀಸ್ ವರಿಷ್ಠಾಧಿಕಾರಿಯಾದ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಅವರೊಂದಿಗಿನ ಮಾತುಕತೆಯನ್ನು ಕೇಳಿದಿರಿ ಇವರೊಂದಿಗೆ ಮಾತುಕತೆಯಲ್ಲಿ ಪಾಲ್ಗೊಂಡವರು ದಿಗ್ವಿಜಯ್ ಬಿ ಈ ಕಾರ್ಯಕ್ರಮ ಆಕಾಶವಾಣಿ